नमस्कार इंत कला उपासक नए कला प्रेमीलू इंडियन इंस्टिट्यूट आफ् वर्ल्ड कलचर आर्ट गैलरी उद्घाटना समारंभ के हार्दिकवाद स्वागत कर्नाटक ललित कला अकाडमी सहयोग दिन चित्रकला प्रदर्शन ऐर्पड़े समारंभद उद्घाटन प्रारंभि नम जो कर्नाटक ललित कला अकाडमी अध्यक्षर श्रीयुक्त महेंद्र सरवे इंडियन इंस्टिट्यूट आफ् वर्ल्ड कलचर इंतजार स्वागत हेसरांत कलाकार चित्रकार श्रीयुत चंद्रनाथ आचार्य नम जो मतलब श्रीमती रेखाराव हेब्बार सो रेखे हेब्बार स्वतः हेसरांत चित्रकलाकार कर्नाटक ललित कला अकाडमी मेंबर सैंड आर्टिस्ट अंत हूँ श्रीयुत राघवेंद्र हेगड़े संस्थय इंडियन इंस्टिट्यूट आफ् वर्ल्ड कलचर संस्थय अध्यक्षर विजय प्रसाद कार्यकारिणी मंडल अनेक सदस्य प्रसन्न डॉक्टर मोहन डॉक्टर सत्यवती मत सतीश सो एलू अनंत अनंत वंदने स्वागत दिन चित्रकला प्रदर्शन के इनोबरु अंदरे श्रीमती श्यामला रमानंद आकांक्षा आर्ट ग्रूप अंत उदयोन्मुखवाद चित्रकार प्रोत्साह को तंड सो अवर वो सहकार नड़ीता है दिन कार्यकार और स्वागत गण्यरल्लि विनंती आर्ट गैलरी अफीशियल इनॉग्रेट Painting as an art is full of patience and also for people who enjoy that. So thanks for all your patience. So प्लैटिनम जूबली आर्ट गैलरी
ಒಂದು ಸೃಷ್ಟಿಸಬಾರ್ದು, ನಮ್ಮಲ್ಲಿರುವಂಥ ಜಾಗದಲ್ಲಿ ಏನಾದರೂ ಮಾಡ್ಬೋದಾ ಅಂತ ಒಂದು ಯೋಚನೆ ಶುರು ಆಯಿತು. ಸೊ ಇದು ಕಳೆದ 8 ತಿಂಗಳ ಒಂದು ಕನಸು. ಇವತ್ತು ಆ ಕೂಸಿಗೆ ಜನ್ಮ ಬಂದಿದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸ್ಮರಣಿಕೆಯನ್ನ ಮಹೇಂದ್ರ ಸರ್ ಅವರಿಗೆ ಕೊಡಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ಹಾಗೆ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಅಂತ ಪ್ರಸನ್ನ ಕುಮಾರ್ ಅವರು ಜಗನ್ನಾಥ್ ಆಚಾರ್ಯ ಅವರಿಗೆ ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ಕೊಡಬೇಕು ಅಂತ ಹೇಳ್ಬೇಕು. ಹಾಗೆಯೇ ಸಂಸ್ಥೆಯ ಕಾರ್ಯಕಾರಿಣಿ ಅಧ್ಯಕ್ಷರಾದಂಥ ಕಾರ್ಯಕಾರಿಣಿಯಲ್ಲಿ ಇರುವಂಥ ಡಾಕ್ಟರ್ ಸತ್ಯವತಿಯವರು ದೇವಟು ರೇಖಾರಾವ್ ಹೆಬ್ಬಾರ್ ಅವರಿಗೆ ಹೂಗುಚ್ಛ ಹಾಗೂ ಸ್ಮರಣಿಕೆ. ಗ್ರೂಪಿನ ಅಧ್ಯಕ್ಷೆ ಶ್ರೀಮತಿ ಶ್ಯಾಮಲಾ ರಮಾನಂದ್ ಅವರಿಗೆ ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನ ತಿಮ್ರ ಶೆಟ್ಟರು ಕೊಡಬೇಕು. ಈ ಒಂದು ಆರ್ಟ್ ಗ್ಯಾಲರಿ ಇಲ್ಲಿ ಏನು ಚಿತ್ರಕಲಾ ಪ್ರದರ್ಶನ ಆಗ್ತಾ ಇದೆ, ಇದರ ಜೊತೆ ಜೊತೆಗೆ ಆಕಾಂಕ್ಷ ಗ್ರೂಪ್ ಅವರ ಒಂದು ಚಿತ್ರಕಲಾ ಪ್ರದರ್ಶನವನ್ನ ವಾಡಿಯಾ ಹಾಲ್ ನಮ್ಮ ಒಂದು ಸಭಾಂಗಣ 200 ಸೀಟರ್ ಸಭಾಂಗಣ ಅಲ್ಲಿ ಇದು ಮಾಡಿದ್ದೀವಿ. ಸೊ ಅದನ್ನು ತಾವೆಲ್ಲ ವೀಕ್ಷಿಸಬೇಕಾಗಿ ವಿನಂತಿ. ತದನಂತರ ಇಲ್ಲೇ 30 ವರ್ಷಗಳಿಂದ ಆರ್ಟ್ ಟೀಚರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಟಿ ಕೆ ಎನ್ ಪ್ರಸಾದ್ ಹಾಗೂ 20 ವರ್ಷಗಳಿಂದ ಇಲ್ಲಿ ಆರ್ಟ್ ಟೀಚರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಸಂಜಯ್ ಚಪೋಲ್ಕರ್ ಅವರೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಮೂವ್ ಟು ಅವರ್ ವಾಡಿಯಾ ಹಾಲ್, view the paintings there from Akaksha group and then be part of the felicitation to both Shri K.K.N. Prasad and Shri Sanjay Chapulkar sir. So thank you once again, welcome, enjoy, and also I request all of you to spread the message of this art gallery which has been opened today so that more and more people are able to come and enjoy this and be a part of this journey with us. So this art exhibition will be there today, tomorrow and day after tomorrow till 6 p.m. So once again, thank you. We all now move to the Wadia Hall. So thank you. ಆತ್ಮೀಯರೇ, ಎಲ್ಲರೂ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಕಾರ್ಯಕ್ರಮ ಆರಂಭ ಆಗೋದಿದೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದಂಥ ಮಹೇಂದ್ರ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಪ್ರಖ್ಯಾತ ಕಲಾವಿದರಾದಂಥ ಶ್ರೀಯುತ ಚಂದ್ರನಾಥ್ ಆಚಾರ್ಯ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ಪ್ರಖ್ಯಾತ ಕಲಾವಿದರಾದಂಥ ಶ್ರೀಮತಿ ರೇಖಾರಾವ್ ಹೆಬ್ಬಾರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ಪ್ರಖ್ಯಾತ ಕಲಾವಿದರಾದಂಥ ರಾಘವೇಂದ್ರ ಹೆಗ್ಡೆ ಅವರು ವೇದಿಕೆಯನ್ನು ಅಲಂಕರಿಸಿದರು. ಈ ಸಭಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಶ್ರೀಯುತ ಟಿ ಕೆ ಎನ್ ಪ್ರಸಾದ್ ಅವರು
ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ಸಂಜಯ್ ಚಪೋಲ್ಕರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಆದ್ಮೇಲೆ ಈಗ ತಾನೇ ನಮ್ಮ ಆರ್ಟ್ ಗ್ಯಾಲರಿಯನ್ನು ಉದ್ಘಾಟನೆ ಮಾಡಿದಂಥ ಮಹೇಂದ್ರ ಅವರು ಮತ್ತು ಇತರ ಗಣ್ಯರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಸುಂಕದ್ ಅವರು ಇಲ್ಲಿ ಆರ್ಟ್ ಟೀಚರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸುಮಾರು 30-32 ವರ್ಷಗಳ ಕಾಲ ಅವರು ಈ ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಕೂಡ ಆರ್ಟ್ ಅಂತ ಹೇಳಿದಾಗ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಂದವರಿಗೆ ಸುಂಕದವರ ಹೆಸರು ಯಾವತ್ತೂ ಮಾಸದೇ ಇಲ್ಲ. ಅದು ಆ ರೀತಿಯಾದಂಥ ನೆನಪನ್ನು ಇವತ್ತು ಕೂಡ ಎಲ್ಲ ಆರ್ಟಿಸ್ಟ್ ಕೂಡ ಇಟ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಟಿ ಕೆ ಎನ್ ಪ್ರಸಾದ್ ಅವರು ಕೂಡ ನಮ್ಮ ಆರ್ಟ್ ಕ್ಲಾಸಸ್ ನಡೆಸಲಿಕ್ಕೆ ಅವರು ಕೂಡ ತಮ್ಮ ಕೈಯನ್ನು ಜೋಡಿಸಿದರು. ಅವರು ಕೂಡ 26 ವರ್ಷದಿಂದ ಈ ಸಂಸ್ಥೆಗಾಗಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಕೊಡೋದ್ರಲ್ಲಿ ಭಾಳ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಇವತ್ತು ಕೂಡ ನಾನು ಕಾರ್ಯದರ್ಶಿ ಆಗಿದ್ದಾಗ ಭಾಳ ಮೆಂಬರ್ ಆಗಿದ್ದಾಗ ಕೂಡ ಬೇಕಾದಷ್ಟು ದೊಡ್ಡ ದೊಡ್ಡವರು ಆದಮೇಲೆ ಇವತ್ತು ಕೂಡ ನಾವು ಇಲ್ಲಿ ಆರ್ಟ್ ಕಲ್ತ್ವಿ ಆಮೇಲೆ ಆರ್ಟಿಸ್ಟ್ ಆಗ್ತೀವಿ ಅನ್ನುವಂಥ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿದ್ಯಾರ್ಥಿಗಳು ನಮ್ಗೆ ಇವತ್ತು ಕೂಡ ಸಿಗ್ತಾರೆ. ಹಾಗಾಗಿ ನಮಗೂ ಒಂದು ರೀತಿಯಾಗಿ ಒಂದು ಅಭಿಮಾನ ಕೂಡ ಆ ಮಕ್ಕಳ ಮೇಲೆ ಮತ್ತು ಈ ಸಂಸ್ಥೆ ಮೇಲೆ. ಅವರು ಟಿ ಕೆ ಎನ್ ಪ್ರಸಾದ್ ಅವರು ಎನ್ ಜಿ ಎಫ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಎನ್ ಜಿ ಎಫ್ ನಿಮ್ಗೆ ಗೊತ್ತಿದ್ದಾಗೆ ಎಲ್ಲ ಅವರು ಮುಚ್ಚಿದರು. ಎನ್ ಜಿ ಎಫ್ ಒಳ್ಳೆ ಕಾರ್ಖಾನೆ, ಅದನ್ನು ಮುಚ್ಚಿದ್ರು. ಅಲ್ಲಿ ಅವರು ಮ್ಯಾನೇಜರಾಗಿ ಪಬ್ಲಿಸಿಟಿ ಡಿಪಾರ್ಟ್ಮೆಂಟಲ್ಲಿ ಎನ್ ಜಿ ಎಫ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಾದ ನಂತರ ಸುದರ್ಶನ್ ವಿದ್ಯಾಮಂದಿರದಲ್ಲಿ ಆರ್ಟ್ ಟೀಚರಾಗಿ ಒಂದು 12 ವರ್ಷಗಳ ಕಾಲ ಕೆಲಸ ಮಾಡ್ತಾಯಿದ್ರು. ಈಗ 26 ವರ್ಷಗಳಿಂದ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಸುಂಕದವರು ಅವರಿಗೆ ಪ್ರೇರಕ ಶಕ್ತಿಯಾಗಿ ಟಿ ಕೆ ಎನ್ ಪ್ರಸಾದ್ ಇವತ್ತು ಕೂಡ ನೆನೆಸ್ಕೊಳ್ತಾರೆ ಸುಂಕದವ್ರನ್ನ. ಅವರೇ ಅವರಿಗೆ ಪ್ರೇರಕ ಶಕ್ತಿಯಾಗಿದ್ದಂಥವರು. ಪ್ರಸಾದ್ ಅವರು ಅವರ ಶ್ರೀಮತಿಯವರು ಇವತ್ತು ಬಂದಿದ್ದಾರೆ, ಅವ್ರ ಜೊತೆ ಇದ್ದಾರೆ ಇವತ್ತು ಶ್ರೀಮತಿ ಸವಿತಾ ಅವರು. ಅವರಿಗೆ ಇಬ್ಬರು ಹೆಣ್ಮಕ್ಳು ಕೂಡ, ಒಬ್ಬರು ಅಮೆರಿಕದಲ್ಲಿದ್ದಾರೆ, ಒಂದೊಬ್ಬರು ಬೆಂಗಳೂರಲ್ಲಿದ್ದಾರೆ. ಇದು ಟಿ ಕೆ ಎನ್ ಪ್ರಸಾದ್ ಅವರ ಕಿರು ಪರಿಚಯ. ಶ್ರೀಮತಿ ಸವಿತಾ ಪ್ರಸಾದ್ ಅವರ ವೇದಿಕೆಗೆ ಬರಬೇಕು. ಎಲ್ಲ ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ಪ್ರಖ್ಯಾತ ಕಲಾವಿದರೆ. ನಮ್ಮ ಮೇಸ್ಟ್ ಅಂತಲೇ ಕರೆಯೋಣ ಪ್ರಸಾದ್ ಅವ್ರನ್ನ. ಬಹಳಷ್ಟು ಮಕ್ಕಳನ್ನು ಇಲ್ಲಿ ಬೆಳೆಸಿದ್ದಾರೆ, ವಿದ್ಯೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲ ಮುಖ್ಯ ಅತಿಥಿಗಳು ಅವರಿಗೆ ಸನ್ಮಾನಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ನಮ್ಮ ಅಧ್ಯಕ್ಷರಾದಂಥ ವಿಜಯ್ ಪ್ರಸಾದ್ ಅವರು ವೇದಿಕೆಗೆ ಬರಬೇಕು. ಮಹೇಂದ್ರ ಅವರು ಮೈಸೂರು ಪೇಟೆ ಅನ್ನ ಅಲಂಕರಿಸ್ತಾ ಇದ್ದಾರೆ. ಚಂದ್ರಕಾಂತ್ ಆಚಾರ್ಯ ಅವರು ಶಾಲನ್ನ ಹೊಸುವ ಮುಖಾಂತರ ಅವ್ರನ್ನ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಮತಿ ರೇಖಾರಾವ್ ಹೆಬ್ಬಾರ್ ಅವರು
ಎಲ್ಲರೂ ಒಟ್ಟಿಗೆ ಚಪ್ಪಾಳೆ ಹೊಡೆಯುವ ಧನ್ಯವಾದಗಳು ಪ್ರಸಾದ್ ಇನ್ನು ನಿರಂತರವಾಗಿ ವರ್ಲ್ಡ್ ಕಲ್ಚರ್ ಸೇವೆ ಮಾಡ್ತಾ ಬನ್ನಿ ಮುಂದುವರಿರಿ ಅಂತ ಹೇಳಿ ಆಶಿಸ್ತೇನೆ ಇನ್ನೊಬ್ಬ ನಮ್ಮ ಅಧ್ಯಾಪಕರು ಸಂಜಯ್ ಚಪೋಲ್ಕರ್ ಅವರು ಅವರಿಗೂ ಕೂಡ ಪ್ರಖ್ಯಾತ ಕಲಾವಿದರು ಚಿತ್ರಕಲಾ ಪರಿಷತ್ತಲ್ಲಿ ಅವರ ಪೇಂಟಿಂಗ್ಸ್ ಕೂಡ ಬಹಳಷ್ಟು ಸಾರಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ Born in 1961, Sanjay began his artistic journey at an early age under the guidance of noted artist Shri R. I. Sawant in Belagam. After opting voluntary retirement from bank job in Bangalore, he worked as head of concept and design in an advertising and event management company in Doha, Qatar. Now based in Bangalore, he works as a full-time artist. His basic passion is to look for the simplicity in his subjects and try to convey this through his works. He has done so many exhibitions: Spring Art Festival, Katara Cultural Village, Doha, Qatar, in April 2013; One Man Show in Doha, Qatar, in January 2014 at Indian Culture Center; One Man Show in Doha, Qatar, in December 2014 at Skills Development Center; One Man Show in Bangalore, India, in February 2016 in Karnataka Chitrakala Parishad; Group Show in Bangalore, India, in September 2017 in Karnataka Chitrakala Parishad; Group Show in Bangalore, India, in May 18 in Chitrakala Parishad, Karnataka Chitrakala Parishad; Group Show in Bangalore, India, in May 2019, also in November 2019 in Karnataka Chitrakala Parishad. ಹಾಗೆ ಬೇಕಾದಷ್ಟು ಕಡೆ ಅವರ ಚಿತ್ರ ಪ್ರದರ್ಶನಗಳನ್ನು ನಡೆಸ್ಕೊಟ್ಟಿದ್ದಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮಗೆ ಸಂತೋಷ ಸಂಗತಿ ಅಂತ ಹೇಳಿದ್ರೆ ಅವರು ಮಕ್ಕಳನ್ನು ಮತ್ತು ಈಗ ಇತ್ತೀಚೆಗೆ ಅಡಲ್ಟ್ಸು ಕೂಡ ಇದನ್ನು ಆರ್ಟ್ ಕಲಿಸ್ಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆ. ಎಲ್ಲ ಅತಿಥಿಗಳು ಮಹೇಂದ್ರ ಅವರು ಪೇಟೆ ಚಂದ್ರಕಾಂತ್ ಆಚಾರ್ಯ ಅವರು ಹೂಗುಚ್ಛವನ್ನು ನೀಡಿ ಚಂದ್ರನಾಥ್ ಆಚಾರ್ಯ ಅವರು ಶಾಲಾಬೇಕು. ರಾಘವೇಂದ್ರ ರೆಡ್ಡಿ ಅವರು ಚಪ್ಪಲ್ಕರ್ ಅವರಿಗೆ ಒಂದು ಮೆಮೆಂಟ ಕೊಡಬೇಕು ಅಂತ ಹೇಳಿ ಟಿ ಕೆ ಎಂ ಪ್ರಸಾದ್ ಅವರು ಕೂಡ ಮೆಂಟೋನ ಸ್ವೀಕರಿಸಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಟಿ ಕೆ ಎಂ ಪ್ರಸಾದ್ ಮತ್ತು ನಮ್ಮ ಚಪ್ಪಲ್ಕರ್ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಅಭಿನಂದನೆ. ಮತ್ತೊಮ್ಮೆ ಅಭಿನಂದನೆ. ಸಭಾ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಹೇಂದ್ರ ಅವರು ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರು ಮಾತನಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ವೇದಿಕೆ ಮೇಲೆ ಹಾಸ್ಯರಾದಂತಹ ನಮ್ಮ ನಾಡಿನ ಪ್ರಸಿದ್ಧ ಕಲಾವಿದರು, ನನ್ನ ನೆಚ್ಚಿನ ಆತ್ಮೀಯರು, ನಾವು ಹಿಂದೆ ಸಹೋದ್ಯೋಗಿಗಳು ಕೂಡ ಆಗಿದ್ವಿ, ಚಂದ್ರನಾಥ ಆಚಾರ್ಯ ಅವರೇ, ನಾಡಿನ ಹೆಸರಾದಂಥ ಕಲಾವಿದ ಕೆ ಕೆ ಹೆಬ್ಬಾರ್ ಅವರ ಮೊದಲಾದಂಥ ಇನ್ನೂ ಆತ್ಮೀಯರಾದಂಥ ರೇಖಾ ಹೆಬ್ಬಾರ್ ಅವರೇ, ಅಕಾಡೆಮಿಯ ಸದಸ್ಯರಾದ ರಾಘವೇಂದ್ರ ಅವರೇ, ಹಾಗೆ ಎಲ್ಲ ಗಣ್ಯರೇ, ಸಜ್ಜನ ಬಂಧುಗಳೇ ಹಾಗೂ ಕಲಾವಿದ ಮಿತ್ರರೇ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ನನಗೆ ಹೊಸದೇನಲ್ಲ. ನಾನು ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ತಂದೆ ಇಲ್ಲಿ ನನ್ನ ಕರ್ಕೊಂಡ್ಬಂದು ಪಕ್ಕದ ಮಕ್ಕಳ ಲೈಬ್ರರಿಲಿ ಓದೋದಕ್ಕೆ ಕರ್ಕೊಂಡು ಬರ್ತಾಯಿದ್ರು. ನಾವು ಆಗ ಇಲ್ಲಿ ಹನುಮಂತನಗರದಲ್ಲಿದ್ದರಿಂದ ನನಗೆ ವಾಕ್ಯಬಲ್ ಇರ್ತಾಯಿತ್ತು. ಆವಾಗೆಲ್ಲ ಬಂದು ಇಲ್ಲಿ ಒಳಗಡೆ ಲೈಬ್ರರಿಲಿ ಓದಬೇಕಾದ್ರೆ ಒಂದು ಸಣ್ಣ ಆರ್ಟ್ ಕ್ಲಾಸ್ಗಳು ಸಂಜೆ ಹೊತ್ತು ನಡೀತಾ ಇತ್ತು. ನನಗೆ ಅಲ್ಲಿ ಸೇರ್ಕೊಳ್ಬೇಕು ಅಂತ ಆಸೆ ಇತ್ತು.
ಆದರೆ ಬೇರೆ ಕಾರಣಗಳಿಂದ ನಾನು ಚಿತ್ರಕಲಾ ಶಾಲೆಗೆ ಸೇರಿಕೊಳ್ಳಲಿಲ್ಲ. ನಂತರ ಕಾಲೇಜಿಗೆ ಬಂದಾಗ ಚಿತ್ರಕಲೆಯೇ ನಾನು ಕೋರ್ಸ್ ಆಗಿ ತಗೊಂಡಾಗ ಮತ್ತೆ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಗೆ ಬರ್ತಾ ಇದ್ದೆ. ಇಲ್ಲಿ ಯಾಕೆ ಬರ್ತಾ ಇದ್ದೆ ಅಂತಂದರೆ ಇದೊಂದು ಬಹಳ ಅತ್ಯುತ್ತಮವಾದಂಥ ಒಂದು ಪುಸ್ತಕ ಇತ್ತು, ಒಂದು ವ್ಯಾಲ್ಯೂ ಹತ್ತು ಸಂಪುಟ ಇತ್ತು. ಇಡೀ ಬಹುಶಃ ಸಂಪುಟ ಬಹುಶಃ ಭಾರತದಲ್ಲಿ ಇನ್ನೆಲ್ಲೂ ಕೂಡ ಇಲ್ಲ ಅಂತ ಕಾಣುತ್ತೆ. ಯಾಕಂತ ವಿಶೇಷ ಸಂಪುಟ ಅಂದರೆ ಈಗಲೂ ಇರ್ಬೋದು ಅದು. ಅದರಲ್ಲಿ ಒಂದು ಸಂಪುಟ ಹತ್ತು ಸಂಪುಟ ಇದೆ. ಇದು ದೊಡ್ಡ ದೊಡ್ಡ ಗ್ರಂಥಗಳು ಸುಮಾರು ಇಷ್ಟಾಗಲ ವ್ಯಾಲ್ಯೂಗಳದಲ್ಲಿ ಕಲೆ ಮತ್ತು ಸಾಹಿತ್ಯ ಅಂದರೆ ಸಾಹಿತ್ಯದ ಒಂದು ಜಗಳ ಏನಿದೆ, ಯಾವುದು ಶ್ರೇಷ್ಠ, ಸಾಹಿತ್ಯ ಶ್ರೇಷ್ಠವೋ ಚಿತ್ರಕಲೆ ಶ್ರೇಷ್ಠವೋ ಅನ್ನೋಂಥ ಒಂದು ವಾದವಿವಾದ ಲಂಡನ್ನ ಕೋರ್ಟ್ನಲ್ಲಿ ನಡೀತು. ಹತ್ತು ವರ್ಷ ಕಾಲ ಆ ಕೇಸ್ ನಡೀತು. ಆ ಹತ್ತು ವರ್ಷ ಕೇಸನ್ನು ಡಾಕ್ಯುಮೆಂಟ್ ಮಾಡಿ ಆ ಹತ್ತು ವ್ಯಾಲ್ಯೂನಲ್ಲಿ ಇಟ್ಟಿದ್ದಾರೆ. ಹೇಗೆ ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ಬೆಳಗ್ಗೆ ಜಡ್ಜು ಒಳಗಡೆ ಬರಬೇಕಾದ್ರೆ ಬೆಲ್ಲಾಗತ್ತೆ, ಒಳಗೆ ಬಂದು ಜಡ್ಜ್ ಕೂತ್ಕೊಳ್ತಾನೆ, ಪ್ರೊಸೀಡಿಂಗ್ ಶುರು ಅಂತಾನೆ, ಪ್ರೊಸೀಡಿಂಗ್ ಶುರು ಆಗುತ್ತೆ, ಸಂಜೆ ಬೆಲ್ಲಾಗುತ್ತೆ, ಜಡ್ಜ್ ಎಳ್ದು ಹೋಗ್ತಾರೆ. ಅಂದರೆ ಅಷ್ಟು ಪ್ರೊಸೀಡಿಂಗ್ಸ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ. ಏನಿದೆ ಅದರಲ್ಲಿ ಅಂತದ್ದು ಅಂದರೆ, ಜಾನ್ ವಿಸ್ಲರ್ ಅಂತ ಒಬ್ಬ ಆರ್ಟಿಸ್ಟು ಯುರೋಪ್ನಲ್ಲಿ 1885ರಲ್ಲಿದ್ದ. ಬಹುಶಃ ಅನೇಕರು ಮಿಸ್ಟರ್ ಬೀನ್ನ ಪಿಕ್ಚರ್ ನೋಡಿದ್ರೆ ಅದರಲ್ಲಿ ಒಂದು ಮದರ್ ಅಂತ ಒಂದು ಪೇಂಟಿಂಗ್ನ ಉಲ್ಲೇಖ ಬರುತ್ತೆ. ಅವನು ಆ ಪೇಂಟಿಂಗ್ನ ಕಳ್ತನ ಮಾಡಿ ಅದನ್ನು ರಿಪ್ಲೇಸ್ ಮಾಡೋಂಥ ಕಥೆ ಇದೆ. ಆ ಮದರ್ ಅಂತ ಪೇಂಟಿಂಗ್ನ ಆ ಜಾನ್ ವಿಸ್ಲರ್ ಪೇಂಟ್ ಮಾಡಿದ್ದ. ಆ ಪೇಂಟಿಂಗ್ನ ಬರಬೇಕಾದಂಥ ಮಾಡೆಲ್ ಬರಲಿಲ್ಲ. ಜಾನ್ ವಿಸ್ಲರು ತನ್ನ ತಾಯಿಗೆ ಬಂದಾಗ ಅವಳನ್ನ ಅಲ್ಲಿ ಒಂದು ಹಾಸಿಗೆ ಮೇಲೆ ಕೂಡಿಸಿ ತಾಯಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಅಚ್ಚುಕಟ್ಟಾಗಿ ಆ ಪೇಂಟಿಂಗ್ನ ಅವನು ಮಾಡ್ದ. ಮಾರನೇ ದಿವಸ ಒಂದು ಪ್ರದರ್ಶನ ನಡೀತು ಸೆಲೋನ್ನಲ್ಲಿ, ದೊಡ್ಡ ಗೋಲ್ಡ್ ಮೆಡಲ್ ಕಾಂಪಿಟೇಷನ್, ಇದೇ ರೀತಿ ಒಂದು ಪ್ರದರ್ಶನ. ಅಲ್ಲಿ ತನ್ನ ಕಲಾಕೃತಿಯೊಂದನ್ನು ಅಂತ ಕಳಿಸೋದ್ರಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇತ್ತು. ಸೊ ಜಾನ್ ರಸ್ಕಿನ್ ಆ ಕಾಲದ ಬಹಳ ದೊಡ್ಡ ಕಲಾ ವಿಮರ್ಶಕ, ಅವನು ಗ್ಯಾಲರಿಗೆ ಬಂದ ನೋಡೋದಕ್ಕೆ, ಏನಿದು ಅಭಾಸ, ನಿನ್ನೆ ತಾನೆ ನಿನ್ನ ತಾಯಿನ ಕೂಡಿಸಿ ಅಷ್ಟು ಚೆನ್ನಾಗಿ ಪೋರ್ಟ್ರೇಟ್ ಮಾಡಿದೆ, ಇವತ್ತು ಈ ಥರ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಮಾಡಿದೆ, ಒಂದು ಕ್ಯಾನ್ವಸ್ ಮೇಲೆ ಮಡಿಕೆನಲ್ಲಿ ಬಣ್ಣ ತೊಗೊಂಡು ಗೆರೆಸ್ತಾಗಿದೆ ಅಂಥೇಳಿ ಒಂದು ವಿಮರ್ಶೆ ಪತ್ರಿಕೆಯಲ್ಲಿ ಬರೆದ್ಬಿಟ್ಟ. ಅಷ್ಟೇ ಬರೆದಿತ್ತು. ಜಾನ್ ವಿಸ್ಲರ್ಗೆ ಹೋಗಿ ಗಲಾಟೆ ಮಾಡೋದು, ಹೇಗೆ ಬರೀತಾ ಏನು ಇದನ್ನು ಪೇಂಟಿಂಗ್ ಬಗ್ಗೆ ನಿನಗೇನು ಗೊತ್ತು? ಒಂದು ಮಡಿಕೆಲಿ ಬಣ್ಣ ಎರಚಿದ ಕ್ಯಾನ್ವಸ್ಗೆ ಅದರ ಬೆಲೆ ನೋಡಿ ಎಷ್ಟು ಹಾಕಿದ್ದಾರೆ, ಇವತ್ತಿನ ಲೆಕ್ಕದಲ್ಲಿ 30 ಲಕ್ಷ ಅವತ್ತಿನ ರೇಟ್ ಅದು ಡಾಲರ್ಸಲ್ಲಿ ಇತ್ತು. ಆಗ ಜಾನ್ ವಿಸ್ಲರ್ ಹೇಳ್ತಾನೆ, ಅದು ಕೊಟ್ಟಿರೋಂಥ ಬೆಲೆ ಬಣ್ಣ ಎರಚಿದಕ್ಕಲ್ಲ, ನನ್ನ 30 ವರ್ಷದ ಸಾಧನೆ ಬೆಲೆ ಅಂತ ಹೇಳ್ತಾನೆ. ಸೊ ಜಾನ್ ರಸ್ಕಿನ್ ಸಿಟ್ಟು ಬರುತ್ತೆ, ಕೋರ್ಟ್ಗೆ ಕೇಸ್ ಹಾಕ್ತಾನೆ. ಸೊ ಕೋರ್ಟಲ್ಲಿ 10 ವರ್ಷ ಕೇಸ್ ನಡೆಯುತ್ತೆ. ಜಾನ್ ರಸ್ಕಿನ್ ಹಾಗೆ ಜಾನ್ ವಿಸ್ಲರ್ ಇಬ್ಬರು ವಾದ ವಿವಾದ, ಕೋರ್ಟಲ್ಲಿ 10 ವರ್ಷ ನಡೀತೆ. 10 ವರ್ಷಗಳಾದ ತಕ್ಷಣ ಜಡ್ಜ್ಮೆಂಟ್ ಯಾರು ಪರವಾಗಿ ಬರುತ್ತೆ, ಕಲಾವಿದನ ಕಲಾಕೃತಿ ಶ್ರೇಷ್ಠದ ಬಗ್ಗೆ ಕೋರ್ಟ್ ಕೂಡ ಒಪ್ಕೊಳ್ಳುತ್ತೆ. ಈ 10 ವರ್ಷಗಳಾಗಲಿನ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಲ್ಲಿ ಬರಲಿದೆ. ಬಹುಶಃ ನಾನು ಈ ಪುಸ್ತಕ ನಾನು ಎಲ್ಲೂ ನೋಡಿಲ್ಲ. ದಯವಿಟ್ಟು ಈ ಪುಸ್ತಕ ಈಗಲೂ ಇದ್ದರೆ ಇವರು ಬಹಳ ಅತ್ಯುತ್ತಮ ಪುಸ್ತಕ, ಅದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಕೊಡಿ, ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿ ಅಂತ. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ನ ಗಟ್ಸು ಮತ್ತು ಶಕ್ತಿ. ಬಹುಶಃ ನನ್ನಂಥ ಕಲಾವಿದ ರೂಪಿಸೋದಕ್ಕೆ ಒಂದು ಆಸರೆ ಆಗಿದ್ದಂಥದ್ದು ಈ ಲೈಬ್ರರಿ ಬಹಳ ದೊಡ್ಡ ಕೊಡುಗೆ. ಹಾಗೆ ಇಲ್ಲಿ ನಾನು ಸುಂಕದವರಿದ್ದಾಗ ಅನೇಕ ಸಲ ಬರ್ತಾ ಇದ್ದೆ. ನಾನು ಆರ್ಟ್ ಕಾಲೇಜ್ ಸ್ಟೂಡೆಂಟ್ ಇದ್ದೆ, ನಾನು ಹಾಗಾಗಿ ಇಲ್ಲಿ ಪ್ರದರ್ಶನಗಳು ಅವ್ರ ಹತ್ರ ಮಾತಾಡೋದಕ್ಕೆ ನಾನು ನನ್ನ ಸಹಪಾಠಿಗಳು ಬರ್ತಾ ಇದ್ವಿ. ಹಾಗೆಲ್ಲ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ರು, ನೀನು ಆರ್ಟ್ನ ಏನು ಕಲಿತಾ ಇದ್ದೆ ಅಂತ. ಆರ್ಟ್ ಆರ್ಟಿಸ್ಟ್ ಸರಿ ಏನು ಕಲಿತಾ ಇದ್ದೀನಿ, ಆರ್ಟ್ ಏನು ಕಲಿತಾ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ನಾನು ಮೊದಲನೇ ವರ್ಷ ನಾನು ಓದಬೇಕಾದ್ರೆ ಬಹುಶಃ ನಾನು ರವಿವರ್ಮನ ಚಿತ್ರಕಲೆಯನ್ನು ಪೇಂಟಿಂಗ್ನ ನೋಡ್ತಾ ಇದ್ದೆ. ಹಾಗೆ ಬಿ ಕೆ ಎಸ್ ವರ್ಮ ಅವರು ಆಂಜನೇಯನ ಗುಡ್ಡದ ಮೇಲೆ ಎಲ್ಲ ಚಿತ್ರಗಳು ಬರೆದಿದ್ದರು, ಹಾಗೆ ಈಗೆಲ್ಲ ಅಳಿಸೋಗಿದೆ, ಅದೆಲ್ಲ ನೋಡ್ತಾ ಇದ್ದೆ. ನಾನು ಆ ಥರ ಪೇಂಟ್ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿ ನನಗೆ ಕೈಗಳನ್ನು ಕಟ್ಟಾಕ್ಬಿಡೋರು, ನೀನು ಚಿತ್ರ ಬರ್ತೀಯಾ ಓದಲ್ಲ ಅಂತ. ನಾನು 2ನೇ ಕ್ಲಾಸ್ 1ನೇ ಕ್ಲಾಸ್ ಇದ್ದಾಗ ಓದೋದು ಬಿಟ್ಟು ಬರೀ ಚಿತ್ರ, ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಅಕ್ಬರ್ನ ಪಾಠ ಇದೆ, ಅಕ್ಬರ್ನ ಚಿತ್ರ ಬರೀತಿದ್ದೆ, ಬೀರ್ಬಲ್ನ ಕಥೆ ಇರೋ ಬೀರ್ಬಲ್ ಚಿತ್ರ ಟೆಕ್ಸ್ಟ್ ಬುಕ್ಕಲ್ಲೇ ಬರ್ತಿದ್ದೆ. ಮಾ ಟೀಚರ್ಗಳು ಬೈತಿದ್ರು, ಆದರೆ ಅದೇ ಅಭ್ಯಾಸ. ಪ್ರೊಫೆಷನಲ್ ಆಗಿ ತೊಗೊಂಡಾಗ ನನಗೆ ಮೊದಲನೇ ಬಾರಿ ನನಗೆ ಅನ್ನಿಸ್ತು, ಹೌದು ನಾನು ಚಿತ್ರಕಲೆ ಯಾಕೆ ಕಲಿಬೇಕು, ಕೆಟ್ಟನ್ನ ಯಾಕೆ ಮಾಡ್ತಿದ್ದೀನಿ ಅಂತ. ಬಹುಶಃ ಅನೇಕರು ಹವ್ಯಾಸಿ ಕಲಾವಿದರಲ್ಲಿ ಇದ್ದೀರಿ, ನೀವು ನಿಮ್ಮ ಗುರುಗಳು ಕೂತಿದ್ದಾರೆ, ಮೇಡಮ್ ಹತ್ರ ಕಲ್ತಂಥದ್ದು ಹೇಳಿದ್ರೆ 50 ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ. ಬಹುಶಃ ನೀವು ಒಂದ್ಸಲ ಆತ್ಮಾವಲೋಕನೆ ಮಾಡ್ಕೊಳ್ಳಿ, ನಾವು ಯಾಕೆ ಈ ಪೇಂಟಿಂಗ್ನ ಮಾಡ್ತೀವಿ ಅಂತ. ನಮ್ಗೆ ಯಾಕೆ ಬೇಕು ಈ ಪೇಂಟಿಂಗ್ನ, ಅದರಲ್ಲಿ ಏನಿದೆ ಅಂಥದ್ದು ಕಲಿಯೋಂಥದ್ದು ಅಂತ. ಆದರೆ ಒಂದೇ ಒಂದು ವಿಷಯ ಅಂತಂದ್ರೆ, ನಾವು ನಮಗಾಗಿ ಪೇಂಟಿಂಗ್ ಮಾಡ್ಕೊಳ್ತೀವಿ, ನಾವು ನಮಗೋಸ್ಕರ ಪೇಂಟಿಂಗ್ ಮಾಡ್ಕೊಳ್ತೀವಿ. ಯಾರು ನೋಡಲಿಲ್ವೋ, ನಾವು ಮನೇಲಿ ಕೂತ್ಕೊಂಡು ನಾವೇ ಬರ್ತೀವಿ. ನಾನಾಗಲೇ ಹೇಳ್ತಾ ಇದ್ದೆ, ಟೆಕ್ಸ್ಟ್ ಬುಕ್ ನನ್ನ ಪಡೆದ ನಾನು ಬರ್ಕೊಳ್ತಾ ಇದ್ದೀನಿ. ಹೀಗಾಗಿ ನಾವು ಅದೊಂದು ಮನಸ್ಸಿಗೆ ಉಲ್ಲಾಸ ಕೊಡುವಂಥದ್ದು, ಮನಸ್ಸಿಗೆ ಒಂದು ತೃಪ್ತಿ ಸಂವೇದನೆ ಇಡುವಂಥದ್ದು, ಮತ್ತು ನಮ್ಮೇನೋ ಆಸೆ ಆಕಾಂಕ್ಷೆಗಳೇನಿರುತ್ತೆ ಒಳಗಡೆ ಒಂದು ತುಡಿತಾ ಇರುತ್ತೆ, ಅವುಗಳನ್ನ ರೇಖೆಗಳ ಮೂಲಕನೋ ಬಣ್ಣಗಳ ಮೂಲಕನೋ ಅಥವಾ ಏನು ಸಿಕ್ಕಿದ್ರು ಕೂಡ ಒಂದು ಚಾಕ್ಪಿಸಲ್ಲಾದರೂ ಏನೋ ಗೆರೆಲಿ ಕೊಡಿದ್ವಿ. ಬಹುಶಃ ಈ ಅಭ್ಯಾಸ ಎಲ್ರಿಗೂ ಇರುತ್ತೆ.
ಎಲ್ಲ ಪಿಕಾಸೋ ಒಂದು ಕಡೆ ಹೇಳ್ತಾನೆ ಆಲ್ ಚೈಲ್ಡ್ಸ್ ಆರ್ ಆರ್ಟಿಸ್ಟ್ ಬೈ ಬಾರ್ನ್. ಸೊ ಬೆಳೀತಾ ಬೆಳೀತಾ ಅವರು ಆರ್ಟಿಸ್ಟ್ ಆಗೋದಿಲ್ಲ ಅಂತ. ಹೀಗಾಗಿ ನಾವು ನಮ್ಮ ಸಂವೇದನೆಗಳಿದೆ ಎಲ್ಲವೂ ಇದೆ, ಮೊದಲನೇ ಎಕ್ಸ್ಪ್ರೆಷನ್ ಆಗೋದೇ ಚಿತ್ರದ ಕಲೆ ಮೂಲಕ. ಮಗು ಒಂದು ಹುಟ್ಟಿದಾಗ ಅಳಿದಾಗ ಪ್ರಾರಂಭ ಮಾಡೋದು ಗೀಚುವಂಥದ್ದು ಕೂಡ ತನ್ನ ಭಾವನೆಗಳನ್ನ ಗೆರೆಗಳಲ್ಲಿ ನಡೆಸುತ್ತೆ. ಯಾವುದೇ ವಿಜ್ಞಾನಿ ಇರ್ಬೋದು, ಯಾವುದೇ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇರ್ಬೋದು, ಯಾವುದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ತೊಗೊಳ್ಳಿ ಅವರು ಕಲಾವಿದರೇ ಆಗಿರ್ತಾರೆ. ಚಿತ್ರ ಬರೀದೇ ಇರ್ಬೋದು, ಅದು ಚಿಕ್ಕ ವಯಸ್ಸಿನಲ್ಲಿ ಚಿತ್ರಕಲೆಯನ್ನು ಮಾಡಿರ್ತಾರೆ. ಆ ಸಂವೇದನೆ ನಮ್ಮ ಮೇಲೆ ಪರಿಣಾಮಕಾರಿಯಾಗಿ ಕಲಿಸುತ್ತೆ. ಅದಕ್ಕಾಗಿ ನಾವು ನಮ್ಮ ಪೇಂಟಿಂಗ್ ಮಾಡ್ತೀವಿ. ಈಗ ನಾವು ಇಲ್ಲೇನೋ ಒಂದು ಕಡೆ ಡಿಸ್ಪ್ಲೇಟ್ ಆಗಿ ಯಾರೊಬ್ಬರು ಬಂದು ನೋಡಿ ಆ ತುಂಬ ಚೆನ್ನಾಗಿದೆ ನೋಡಿ, ಇದರಲ್ಲಿ ನೀವು ನಿಮ್ಮ ಕೈ ಚಳಕ ತುಂಬ ಚೆನ್ನಾಗಿದೆ ಅಂದ್ಬಿಟ್ರೆ ಆ ಕಲಾವಿದನಿಗೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕ ಏನೇನಿರೋದಿಲ್ಲ. ಸೊ ಅದಕ್ಕಾಗಿ ನಾವು ತೋರಿಸೋದು ಇನ್ನೊಬ್ಬರಿಗೆ ಇದೊಂದು ಉದ್ದೇಶಕ್ಕೋಸ್ಕರ. ಹೆಬ್ಬಾರು ಕೊನೆಯ ದಿನಗಳಲ್ಲಿ ಒಂದ್ಸಲ ಕಾರ್ಯಕ್ರಮಕ್ಕೆ ಬಂದಿದ್ದರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟ್ಯದ ಪ್ರದರ್ಶನ ನಡೀತಾ ಇತ್ತು. ಆ ನಾಟ್ಯದ ಪ್ರದರ್ಶನಕ್ಕೆ ಅವ್ರು ಈ ಕಡೆ ಚಿತ್ರ ಆಗುತ್ತೆ 25ನೇ ಬೆಳಿಗ್ಗೆ ಬಂದ ಕಾರ್ಯಕ್ರಮದಲ್ಲಿ ಅವ್ರನ್ನ ಮುಖ್ಯ ಅತಿಥಿಯಾಗಿ ಕರೀತು. ಅವರೊಂದು ಕ್ಯಾಂಪಲ್ಲಿ ಒಂದು ವರ್ಕ್ ಮಾಡಿದರು, ಕೋಳಿಗಳದೊಂದು ಚಿತ್ರ ಇಟ್ಕೊಂಡು ಮಾಡಿದರು. ಡ್ಯಾನ್ಸ್ನ ನಡೆಯುತ್ತೆ ಅಂತ ಹೇಳಿದ್ರು. ಹೆಬ್ಬಾರ್ ಅವರು ಪಕ್ಕದಲ್ಲಿ ಒಂದು ಬೋರ್ಡಲ್ಲಿ ಇಟ್ಟು ಚರಕಲೆಲ್ಲ ಮಾಡಿದರು. ನಾವೆಲ್ಲ ಹೋಗಿ ಅಭಿನಂದನೆ ಹೇಳಿದಾಗ ಅವ್ರು ಅಂದರು, ಈ ಚಿತ್ರ ನಿಮಗೋಸ್ಕರ ನಾನು ಮಾಡಿದ್ದು ಅಂತ. ಆದರೆ ಇದರಲ್ಲಿ ನನಗೇನು ಇದರಲ್ಲಿ ಸಂತೋಷ ಕೊಡೋದಿಲ್ಲ, ನೀವೆಲ್ಲ ಪ್ರೇಕ್ಷಕರು ನೀವು ನೋಡಿ ಸಂತೋಷ ಪಡ್ತಾ ಇದ್ದಾರೆ, ಈ ಚಿತ್ರ ನಿಮಗೋಸ್ಕರ ಅಂತ. ಅಂದರೆ ಕಲಾವಿದ ನಾವು ಇಲ್ಲಿ ನಮಗೋಸ್ಕರ ಮಾಡ್ಕೊಳ್ಳೋದು ಬೇರೆ, ಬೇರೆಯವ್ರಿಗೋಸ್ಕರ ಮಾಡೋದು ಬೇರೆ ಅಂತ. ಪ್ರದರ್ಶನದಲ್ಲಿ ವಿಷಯ ಬಂದಾಗ ನಾವು ಬೇರೆಯವ್ರಿಗೋಸ್ಕರ ಚಿತ್ರ ಮಾಡ್ತೀವಿ, ನಮಗೆ ಬಂದಾಗ ನಮ್ಮ ತೃಪ್ತಿಗಾಗಿ ಚಿತ್ರ ಮಾಡ್ಕೊಳ್ತೀವಿ ಅಂಥದ್ದು ಇದೊಂದು ಸಾಂಕೇತಿಕ ವಿಭಾಗ ಅವರು ಅರ್ಥಗರ್ಭಿತವಾಗಿ ಹೇಳಿದರು. ಸೊ ನಾವು ಇಲ್ಲಿ ಕಲಾ ಪ್ರದರ್ಶನದ ಆಯೋಜನೆ ಮಾಡಬೇಕು ಅಂತ ಇಲ್ಲಿ ಆಯೋಜಕರು ಬಂದು ನನಗೆ ಕೇಳಿದಾಗ, ನಾನು ಲಲಿತ ಕಲಾ ಅಕಾಡೆಮಿಯಿಂದ ಇಲ್ಲೊಂದು ಸೂಕ್ತವಾದ ಗ್ಯಾಲರಿ ಇದ್ರೆ ಮಾತ್ರ ಮಾಡ್ಬೋದು, ಈ ರೀತಿ ಯಾವುದೇ ಸ್ಥಿತಿನಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ. ಇಲ್ಲ ಅವ್ರು ಹೇಳಿದ್ರೆ, ಇಲ್ಲ ನೀವು ಬನ್ನಿ, 75ನೇ ವರ್ಷದ ಕಟ್ಟಡ ಇವತ್ತಾಗಿದೆ, ಒಂದು ಗ್ಯಾಲರಿ ನಿರ್ಮಾಣ ಮಾಡ್ತಾ ಇದ್ದೀವಿ, ಬಹಳ ವ್ಯವಸ್ಥಿತವಾಗಿದೆ, ನೀವು ಅದನ್ನು ನಿಮ್ಮ ಕಲಾ ಅಕಾಡೆಮಿ ಸಂಗ್ರಹದಲ್ಲಿರುವಂಥ ಕಲಾಕೃತಿಯನ್ನು ನೀಡಬೇಕು, ಮತ್ತು ಎಂಥ ಕಲಾಕೃತಿ ಬೇಕು ಅಂದರೆ ಅವು ಜನರಿಗೆ ಮನಮುಟ್ಟುವಂತಾಗಿರಬೇಕು ಅಂತ ಎರಡು ಕಂಡೀಷನ್ ಅವ್ರು ನನ್ನ ಮುಂದೆ ಇಟ್ಟರು. ಬಹುಶಃ ನಾನು ಇಲ್ಲಿ ಬಹಳ ಅಳುಕಿನಿಂದ ಅಂದರೆ ಈ ಕಟ್ಟಡ ಸ್ಥಿತಿಗತಿ ನೋಡಿದ್ದರಿಂದ ನನಗನ್ನಿಸ್ತು, ಇಲ್ಲಿ ಶೋ ಮಾಡಿದ್ರೆ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಬರ್ಬೋದು, ಅಥವಾ ಇಲ್ಲಿ ಕಲಾಕೃತಿಗಳು ಗೋಡೆ ಮೇಲೆ ಕೂತ್ಕೊಂಡ್ರೆ ಬೆಳಕಿಲ್ಲ ಲೈಟ್ ಇಲ್ಲ, ಅದಂತೂ ಒಂದು ಗೋಡನ್ನ ಆಗಿತ್ತು. ನಾನು ಆಗಲೇ ಹೇಳ್ತಿದ್ದೆ ಹಳೆ ಪುಸ್ತಕಗಳ ಗೋಡನ್ ಇದ್ದಾಗಿತ್ತು. ಸುಂಕದವ್ರು ಕೂತ್ಕೊಳ್ಳೋ ರೂಮ್ ಅಂತೂ ಒಳಗಡೆ ಕಾಗದಗಳು, ಸುರುಳಿಗಳು, ಟೇಬಲ್ ಕೆಳಗೆ ಮೇಲೆ ಎಲ್ಲ ಕಡೆ ತುಂಬಿತ್ತು ಅವರು. ಹಾಗಾಗಿ ನಾನು ಇಬ್ಬರು ನನ್ನ ಸದಸ್ಯರಿಬ್ಬರು ಕರೆದು, ನೋಡಿ ಜಾಗ ನೋಡಿ ಏನು ಮಾಡ್ಬೋದು ತಿಳ್ಕೊಂಡು ಬನ್ನಿ, ಹೇಗೆ ಮಾಡ್ಬೋದು ಅಂತ. ಇಲ್ಲ ಇಲ್ಲ ಮಹೇಂದ್ರ ಅವರೇ, ನೀವು ಕಲಾಕೃತಿಗಳು ತೊಗೊಂಡು ಬನ್ನಿ, ಇಲ್ಲೊಂದು ಭಾಳ ವ್ಯವಸ್ಥಿತ ಬದ್ಧ ಲೈಟಿಂಗ್ ನಿಮಗೆ ಏನು ಬೇಕೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ. ಬಹುಶಃ ನಾನು ಅದು ಮೊನ್ನೆ ದಿವಸ ನಾನು ಗ್ಯಾಲರಿನ ಪರಿವೀಕ್ಷಣೆ ಮಾಡೋಕೆ ಬಂದ ಅನ್ನಿಸ್ತು, ಇದೊಂದು ಸಾರ್ಥಕವಾದ ಕೆಲಸ ಇಂಡಿಯನ್ ಸ್ಟಾಫ್ ಅವರು ಕೆಲಸ ಮಾಡಿದ್ದಾರೆ. ಬಹುಶಃ ದಕ್ಷಿಣದಲ್ಲಿ ಇಷ್ಟು ಅಚ್ಚುಕಟ್ಟಾದ ಒಂದು ಇಷ್ಟು ಪ್ರಮಾಣದ ಪೇಂಟಿಂಗ್ ಇಡಿಸುವಂಥ ಗ್ಯಾಲರಿ ಬಹುಶಃ ಇದೇ ಮೊದಲನೇದು, ದೊಡ್ಡದು. ಹೀಗಾಗಿ ನಾನು ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಟ್ರಸ್ಟಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಅಕಾಡೆಮಿ ನಿಮ್ಮ ಜೊತೆ ಇದೆ, ಈ ಶೋ ಕೇವಲ ಆರಂಭ ಅಷ್ಟೇ. ನಾವು ಕಲಾಕೃತಿಗಳು ಇಟ್ಟಿದ್ವಿ, ನಮ್ಮ ಕಲಾಕೃತಿಗಳ ಸಂಗ್ರಹ ಪ್ರದರ್ಶನ ಇಲ್ಲಿದೆ. ಮುಂದಿನ ದಿನಗಳಲ್ಲಿ ಅಕಾಡೆಮಿಯನ್ನ ಮೂಲಕ ಯಾವ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹೆಚ್ಚು ಜನಕ್ಕೆ ಇದನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಚಟುವಟಿಕೆಗಳನ್ನ ಪೂರ್ವಕವಾಗಿ ನಾವು ಪರಸ್ಪರ ಎರಡೂ ಸಂಸ್ಥೆಗಳ ಜೊತೆ ನಿಲ್ಲೋಣ. ಸ್ವಾತಂತ್ರ್ಯದ 25 ವರ್ಷ, ಸಂಸ್ಥೆಗೆ 25 ವರ್ಷ, ಇದೊಂದು ಕಾಕತಾಳಿ ಆದರೂ ಬಹಳ ಸುವ್ಯವಸ್ಥಿತವಾದಂಥ ಸಂದರ್ಭ ಒದಗಿ ಬಂದಿದೆ. ಬಹುಶಃ ಇಂಥ ಸಂದರ್ಭವನ್ನು ನಾನು ಉಪಯೋಗ ಮಾಡಿಕೊಳ್ಳೋಣ. ನಾನು ಕೂಡ ಸಂಬಂಧಪಟ್ಟ ನನ್ನ ಮೇಲಿನ ಅಧಿಕಾರಿಗಳ ಜೊತೆಗೆ, ಸಚಿವರ ಜೊತೆ ಮಾತಾಡ್ತೀನಿ. ಒಂದು ನಿರಂತರತೆ, ಇವತ್ತು ಉದ್ಘಾಟನೆ ಆಗಿದೆ ನಿಲ್ಲಬಾರ್ದು, ಇನ್ನೂ ನಿರಂತರವಾಗಿ ಇದನ್ನು ಚಟುವಟಿಕೆ ಮಾಡೋ ದೃಷ್ಟಿಯಿಂದ ನಾವೇನು ಮಾಡಬೇಕು, ಯೋಜನೆಯನ್ನು ಕೂತು ಸಿದ್ಧ ಮಾಡೋಣ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನನ್ನ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ ಗಮನಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಹೇಂದ್ರ ಅವರು ಅಧ್ಯಕ್ಷರಾಗಿ ಲಲಿತ ಕಲಾ ಅಕಾಡೆಮಿಯಿಂದ ಇನ್ನು ಮುಂದೆ ಮುಂದೆ ಈ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೀಲಿ, ನಡೆಸೋದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ ಅನ್ನುವಂಥ ಆಶ್ವಾಸನೆ ನೀಡಿದ್ದಾರೆ. ಅವರಿಗೆ ಆ ಇನ್ಸ್ಟಿಟ್ಯೂಟ್ ವರ್ಲ್ಡ್ ಕಲ್ಚರ್ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಮತ್ತೊಮ್ಮೆ ನಮ್ಮ ಮುಖ್ಯ ಅತಿಥಿಗಳಾದಂಥ ಪ್ರಖ್ಯಾತ ಕಲಾವಿದರಂಥ ಚಂದ್ರನಾಥ ಆಚಾರ್ಯವರು ಸ್ವಲ್ಪ ಎಲ್ರಿಗೂ ನಮಸ್ಕಾರ. ನಾನು ಭಾಷಣಕಾರ ಅಲ್ಲ, ಖಾರವಾದ ಭಾಷಣ ಮಾಡಲಿಕ್ಕೂ ಬರಲ್ಲ. ನಾನು ಹಾಗೆ ಇಲ್ಲಿ ಕೂತು ಯೋಚನೆ ಮಾಡ್ತಾ ಇರುವಾಗ ನನ್ನ ಯೋಚನೆ ಭಾಳ ಹಿಂದಕ್ಕೆ ಹೊಡಿತು. ನಾನು ಬೆಂಗಳೂರಿಗೆ ಬಂದು
1967ರಲ್ಲಿ ಬಂದೆ ಬೆಂಗಳೂರಿಗೆ. ಬಂದ ದಿವಸವೇ ಈ ಸಂಸ್ಥೆಯನ್ನು ನೋಡಲಿಕ್ಕೆ ಬಂದಿದ್ದೆ. ಅಂದರೆ ಈಗ ಸುಮಾರು 54 ವರ್ಷಗಳ ಹಿಂದೆ ನನ್ನ ಸಂಪರ್ಕ ಬೆಳೆಯುತ್ತೀನಿ. ಮತ್ತು ಆಗಾಗ ಇಲ್ಲಿಗೆ ಬರ್ತಾ ಇದ್ದೆ. ಹಲವಾರು ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳೆಲ್ಲ ನಡೀತಾ ಇತ್ತು, ಹಾಗಾಗಿ ಇಲ್ಲಿ ಬರುವ ಸಂದರ್ಭ ಇತ್ತು. ಆಗಲೂ ನಾನು ಕೆಲವು ಶೋಗಳನ್ನು ನೋಡಿದ್ದೇನೆ. ಇಲ್ಲಿ ಒಬ್ಬರು ಇನಾಮತಿ, ಇನಾಮತಿ ಅಂತೇಳಿ ಒಬ್ಬರಿದ್ದರು, ಅವರು ಇಲ್ಲಿ ಶೋಗಳನ್ನು ಮಾಡಿದ್ದಾರೆ, ಅದೊಂದು ನೆನಪಿದೆ. ಹಾಗೆ ಸುಂಕದವರು, ಸುಂಕದವ್ರದ್ದು ಸ್ಕೂಲ್ ಇತ್ತು ಇಲ್ಲಿ ಟ್ಯಾಗೋರ್ ಪಾರ್ಕ್ ಪಕ್ಕದಲ್ಲೇ, ಕೆ ಎಫ್ ಆರ್ಟ್ ಸೊಸೈಟಿ ಅಂತೇಳಿ ಹಡಪತ್ ಮತ್ತು ಸುಂಕದವರು ಅದನ್ನು ನಡೆಸ್ತಾ ಇದ್ದರು. ಇದು ಕೆ ಎಫ್ ಆರ್ಟ್ ಸೊಸೈಟಿ ಹುಬ್ಬಳ್ಳಿ ಅದರ ಬ್ರ್ಯಾಂಚ್ ಆಗಿತ್ತು. ಇಲ್ಲಿ ಡ್ರಾಯಿಂಗ್ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ ನಡೆಸ್ತಾ ಇದ್ದರು. ಆಮೇಲೆ ಇದ್ದದ್ದು ಕಲಾಮಂದಿರ. ಸೊ ಗಾಂಧಿ ಬಜಾರಿಗೆ ಬಂದ ನಾನು ಇಲ್ಲೇ ನಟಕಲಪ ಸರ್ಕಲಲ್ಲೇ ವಾಸವಾಗಿದ್ದೆ. ಹಾಗಾಗಿ ನನಗೆ ಇದರದ್ದು ಪರಿಚಯ ಯಾವಾಗಲೂ ನಮಗೆ ಸುತ್ತಾಟಕ್ಕೆ ಸಿಗ್ತಾ ಇದ್ದ ಜಾಗ ಇದೆ. ಕೃಷ್ಣರಾವ್ ಪಾರ್ಕು ಇದು ಭಾನುವಾರಗಳ ದಿವಸ ಅಲ್ಲಿ ಸಂಗೀತ ಕಾರ್ಯಕ್ರಮಗಳಿತ್ತು, ಸಂಜೆ ಹಾಡುಗಾರಿಕೆ ಎಲ್ಲ ನಡೀತಾ ಇತ್ತು. ಹಾಗೆ ಸಂಜೆ ಈ ಕಡೆಗೆ ಬಂದರೆ ಇನ್ನೊಂದು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಇರ್ತಿತ್ತು. ಗಾಂಧಿ ಬಜಾರಿಗೆ ಚಹಾ ಕುಡಿದುಕೊಂಡು ಮನೆಗೆ ಹೋಗೋದು ಒಂದು ನಮ್ಮ ಪದ್ಧತಿಯಾಗಿತ್ತು. ಆದರೆ ಇದೊಂದು ಗ್ಯಾಲರಿ ಇಲ್ಲಿಯ ಅವಶ್ಯಕತೆ ಇತ್ತು ಬೆಂಗಳೂರಿನ ಇದಕ್ಕೆ. ಆಗ ಬೆಂಗಳೂರಿನಲ್ಲಿ 60ರ 70ರ ಇದರಲ್ಲಿ ಕಲಾ ಚಟುವಟಿಕೆಗಳು ನಡೆಸ್ತಾ ಇದ್ದದ್ದು ಬಹುಶಃ ಮ್ಯಾಕ್ಸ್ ಮುಲ್ಲರ್ ಭವನ್ ಮತ್ತು ಅಲಯನ್ಸ್ ಫ್ರಾನ್ಸೆ. ಅವು ಅವರ ಇದರಲ್ಲಿ ಎಟೆನರಿಯಲ್ಲಿ ಇತ್ತು ಅಂತ ಕಾಣುತ್ತೆ. ಪ್ರತಿ ವಾರ ಒಂದೊಂದು ಫಿಲಮ್ ಶೋ ಮಾಡ್ತಾಯಿದ್ರು. ಮತ್ತು ಬಾಲನ್ ನಂಬಿಯಾರು ಒಂದು ಆರ್ಟ್ ಕ್ಲಬ್ ಅಂತೇಳಿ ಒಂದು ಅಲ್ಲಿ ಕಂಟೋನ್ಮೆಂಟಲ್ಲಿ ನಡೆಸ್ತಾ ಇದ್ದರು. ಬಿಷಪ್ ಕಾಟನ್ಸ್ ಗರ್ಲ್ಸ್ ಹೈಸ್ಕೂಲ್ನ ಒಂದು ಚಾಪಲ್ ಇದೆ ಅಲ್ಲಿ, ಅಲ್ಲೂ ಕೂಡ ಹೀಗೆ ಹಾಬಿ ಆಗಿ ಹೋಗಿ ವರ್ಸ್ಕೊಂಡ್ರು. ಅಲ್ಲಿ ನಮ್ಮ ಫೇಮಸ್ ಕಾರ್ಟೂನಿಸ್ಟ್ ರಾಮಮೂರ್ತಿ ಕೂಡ ಅಲ್ಲಿ ವರ್ಕ್ಸ್ ಮಾಡ್ತಾಯಿದ್ರು. ಬಹುಶಃ ಅವರು ಆಗ ಪೋರ್ಟ್ರೇಟ್ಸ್ ಮಾಡಿದ್ರು ಸುಮಾರು ಮಂದಿ, ಮೋಸ್ಟ್ ಪವರ್ಫುಲ್ ಪೋರ್ಟ್ರೇಟ್ಸ್. ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ. ನಮ್ಮಲ್ಲಿ ಕಲಾಕೃತಿಗಳು ಹೇಗೆಗೂ ಮಾಯವಾಗಿ ಎಲ್ಲೋ ಸತ್ತೋಗ್ತವೆ ಅಂತೇಳಿ ಹೇಳೋದಕ್ಕೆ ಅದೊಂದು ನಿದರ್ಶನ. ಮತ್ತು ನಮ್ಮಲ್ಲಿ ಒಂದು ಡಾಕ್ಯುಮೆಂಟೇಷನ್ ಪದ್ಧತಿಗಳು ಕೂಡ ಇಲ್ಲ. ಆದರೆ ಆಗ 60ರ 70ರ ದಶಕದಲ್ಲಿ ನಮಗೆಲ್ಲರಿಗೂ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು. ಇಲ್ಲಿಯ ಲೋಕಲ್ ಆರ್ಟಿಸ್ಟ್ಗಳು ತುಂಬ ಫಿಗರೇಟಿವ್, ಬಹುಶಃ ಬ್ರಿಟಿಷ್ ಅಕಾಡೆಮಿಕ್ ಎಜುಕೇಷನ್ ಪ್ರಭಾವಿತರಾಗಿ ಬಂದವರು, ಮತ್ತು ಮಾಡರ್ನ್ನ ಮುಖಾಮುಖಿ ಆಗ್ತಾ ಇತ್ತು. ಆಗ ಹಡಪದವರು V4 ಗ್ರೂಪ್ ಅಂತೇಳಿ ಫಸ್ಟು 1963ರಲ್ಲಿ ಬೆಂಗಳೂರಿನಲ್ಲಿ ಒಂದು ಮಾಡರ್ನ್ ಆರ್ಟ್ ಶೋ ಶುರು ಮಾಡಿದ್ರು. ಅದಕ್ಕೆ ಬಹಳ ವಿರೋಧಗಳು ಪರ ಎಲ್ಲ ಚರ್ಚೆಗಳು ನಡೆಯಿತು. ಆರ್ಟಿಸ್ಟ್ಗಳ ಒಳಗಡೆಯೇ ಗುಂಪುಗಳಾದವು, ಮತ್ತು ಅದು ಮುಖಾಮುಖಿ ಆಗ್ತಾ 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 ಒಂದು ಹದ ಬಂತು. ಬಹುಶಃ ಅದಕ್ಕೆ ಸಹಕಾರಿಯಾಗಿ ಈ ಥರದ ಆರ್ಟ್ ಆ್ಯಕ್ಟಿವಿಟೀಸ್ ನಡೆಸ್ತಿರುವಂಥ ಗ್ಯಾಲರಿಗಳು ಅಲಯನ್ಸ್ ಫ್ರಾನ್ಸೆ ಇವುಗಳು ಮ್ಯಾಕ್ಸ್ ಮುಲ್ಲರ್ ಭವನ ಕೂಡ ಬಹಳ ಮುಖ್ಯ ಪಾತ್ರ ವಹಿಸಿತು. ಹಾಗೆ ಇದು ಕೂಡ ಈ ಸಂಸ್ಥೆ ಕೂಡ ಒಂದು ಮುಖ್ಯ ಪಾತ್ರ ವಹಿಸಬೇಕಾಗಿದೆ. ಇಲ್ಲಿಯ ಜನರ ಮನಸ್ಸನ್ನು ವಿಕಾಸಗೊಳಿಸೋದಕ್ಕೆ, ಮನಸ್ಸನ್ನು ವಿಕಾಸಗೊಳಿಸೋದಕ್ಕೆ ನಾನು ಕೂಡ ಕೆಲವು ಹುಚ್ಚು ಪ್ರಯತ್ನಗಳನ್ನೆಲ್ಲ ಮಾಡಿದ್ದೆ. ನಾನು ಒಂದು ಪತ್ರಿಕೆಯಲ್ಲಿ ಸುಮಾರು 35 ವರ್ಷ ಕೆಲಸ ಮಾಡಿದ್ದೇನೆ, ಡೆಕ್ಕನ್ ಹೆರಾಲ್ಡ್ ಸುಧಾ ಮಯೂರ. ಅಲ್ಲಿ ನಾನೇ ಪ್ರಪ್ರಥಮವಾಗಿ ಆಗ ನವ್ಯ ಸಂಪ್ರದಾಯಗಳ ಕಥೆಗಳು ಎಲ್ಲ ಬರ್ತಾ ಇತ್ತು. ನಾನು ಯೋಚನೆ, ನಮ್ಮ ಫಿಗರೇಟಿವ್ ಸಾಮಾನ್ಯವಾಗಿ ನಾವು ಮ್ಯಾಗಝಿನ್ನಲ್ಲಿ ವರ್ಕ್ ಮಾಡೋದೇನೆಂದರೆ ನಮ್ಮ ಓದುಗರ ಗಮನ ಸೆಳಿಬೇಕು ಅಂಥೇಳಿ ಒಂದು ಇಲ್ಲಸ್ಟ್ರೇಷನ್ ಸಿಗ್ತಿತ್ತು. ಅದರಲ್ಲಿ ರಸಾನುಭೂತಿ ಮಾಡಬೇಕು ಅಂತ ಹೇಳುವ ಪ್ರಯತ್ನ ಇನ್ನೊಂದು, ಅದರ ನೆಕ್ಸ್ಟ್ ಪಾರ್ಟ್. ಆದರೆ ಈ ನವ್ಯ ಕಥೆ ನಮ್ಮ ಜನರನ್ನು ಹೇಗೆ ಮುಟ್ಟಿಸೋದು? ನಾವು ಸ್ಕೂಲ್ನಲ್ಲಿ ಓದ್ತೀವಿ ನವ್ಯ, ಇವುಗಳೆಲ್ಲ ವಿಕಾಸವರೆಗೆ ಎಲ್ಲ ಬಂದಿದೆ ನವ್ಯ ಪರಂಪರೆ ಎಲ್ಲ ಬೆಳೆದು ಬಿಟ್ಟು, ಆದರೆ ಜನರಿಗೆ ಪರಿಚಯ ಆಗೋದಿಲ್ಲಲ್ಲ. ಅದು ಹೇಗೆ ಸಂವಹನದ ಮೂಲಕ ಅದನ್ನು
ದಾಟಿಸ್ಬೋದು ಅಂತೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ನಾನು. ನಾನು ಕೂಡ ಈ ಆಗ ಲಂಕೇಶು, ಅನಂತ್ ಮೂರ್ತಿ, ರಾಮಚಂದ್ರ ಶರ್ಮ ಎಲ್ಲ ನವ್ಯ ಕವಿಗಳ ಇದಕ್ಕೆ ನಾನೇ ಚಿತ್ರ ಬರೀತಿದ್ದೆ. ಆ ಕವಿಗಳಿಂದೆಲ್ಲ ಖುಷಿ ಪಡ್ತಾ ಇದ್ರು. ಆದರೆ ನನಗೆ ಅದು ನಿಜಕ್ಕೂ ಗೇಜ್ ಮಾಡಲಿಕ್ಕಾಗಿಲ್ಲ, ಜನರಿಗೆ ಮುಟ್ಟತ್ತಾ ಇಲ್ವಾ ಇದು ಅಂತೇಳಿ. ಹೀಗೆ ಒಂದು ದಿವಸ ನಾನು ನನ್ನ ಸಹೋದ್ಯೋಗಿಯವರ ಮನೆಗೆ ಹೋಗಿದ್ದೆ. ಅವರ ನಾಗಿನಿ ಏನೋ ಊರಿಂದ ಬಂದಿದ್ದರು. ಅವರಿಗೆ ನನ್ನನ್ನು ಪರಿಚಯ ಮಾಡಿದ್ರು. ಇವರು ಚಂದ್ರನಾಥ್ ಅಂತೇಳಿ, ಇವರು ತುಂಬ ಫೇಮಸ್ ಆರ್ಟಿಸ್ಟ್ ಅಂತ. ಅವರು ಒಂದೆರಡು ನಿಮಿಷ ಯೋಚನೆ ಮಾಡಿಬಿಟ್ಟು, ಅದೇ ಒಬ್ಬರ ಬಾಯಿಯೊಳಗೆ ಇನ್ನೊಬ್ಬರ ಕಾಲು ಬರೀತಾರಲ್ಲ ಅವರೇನು. ಆಗ ನಮ್ಮ ದುರಂತ ಗೊತ್ತಾಯಿತು, ನಾವು ನಿಜಕ್ಕೂ ಜನರಿಗೆ ಮುಟ್ತೀವಿ ಅಂತ. ಜನರ ಮನಸ್ಸನ್ನು ಅಟ್ಲೀಸ್ಟ್ ಒಂದು ಎತ್ತರಿಸ್ಬೋದಾದಂಥ ಒಂದು ಕ್ರಿಯೆ ನಡೀತಿದೆ ಇಲ್ವೇ ಅಂತೇಳಿ. ಆಮೇಲೆ ನಾವು ನಮ್ಮನ್ನು ಹದಗೊಳಿಸ್ಬೇಕಾಗ್ತಿತ್ತು. ಯಾಕಂದರೆ ಸಂವಹನಕ್ಕೆ ಬೇಕಾದಂಥ ಒಂದು ಮಿತಿಗಳಿದೆ. ಸಾಮಾನ್ಯ ಜನರ ಯೋಚನಾ ಕ್ರಮಗಳಿಗೆ ಒಂದು ಮಿತಿ ಇರ್ತದೆ. ಅವರು ದೈನಂದಿನ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಭಾಗವಹಿಸ್ತಿರ್ತಾರೆ. ಆಮೇಲೆ ಒಂದು ಸಣ್ಣ ಪ್ರೈವೇಸಿಯಲ್ಲಿ ಅದು ಪುಸ್ತಕ ಓದ್ತಾರೆ. ಪುಸ್ತಕ ಓದುವಾಗ ಅದರಲ್ಲಿ ಒಂದು ಚಿತ್ರ ಇರುತ್ತೆ. ಚಿತ್ರದ ಬಗ್ಗೆ ಯೋಚನೆ ಮಾಡ್ತಾರೆಯೇ ಇವೆ ಅಂತ ಹೇಳೋದನ್ನು ನಾವು ಗ್ರಹಿಸಬೇಕಾಗಿದೆ. ಸಂವಹನಕ್ಕೆ ಬೇಕಾದಂಥ ಸಲ್ಲುವಂಥ ಇಮೇಜಸ್ಸನ್ನು ನಾವು ಬೆಳೀತಾ ಕಾಲ ಕ್ರಮೇಣ ಅವರಿಗೆ ಫೀಡ್ ಮಾಡ್ತಾ ಬಂದರೆ ಬಹುಶಃ ಒಂದು 10-15 ವರ್ಷದಲ್ಲಿ ಒಂದು ವಿಕಾಸ ಆಗ್ಬೋದು. ಆದರೆ ಅದಕ್ಕೆ ಮುಖ್ಯವಾಗಿ ಅವರ ಕಣ್ಣದೇ ಎದುರುಗಳೇ ಇರಬೇಕಾದಂಥ ಈ ಥರ ಎಕ್ಸಿಬಿಷನ್ಸ್ ನಡೀತಾ ಇರಬೇಕು, ಮತ್ತು ಅವ್ರ ಜೊತೆ ವಿಚಾರ ವಿನಿಮಯ ನಡೀತಾ ಇರಬೇಕು. ಹಾಗೆ ನಡೀತಾ ಇದ್ದಾಗ ನಿಮ್ಮ ಮನಸ್ಸಿನ ಒಳಗಿರುವಂಥ ಒಂದು ಇಮೇಜರಿಯು ಅದಕ್ಕೆ ಹೊರಗೆ ಇಂದ ಬಂದಂಥ ಇನ್ಫಾರ್ಮೇಷನ್ನು ಮತ್ತು ನೀವು ನೋಡಿದಂಥ ಇದರಿಂದ ಕಸಿ ಆಗ್ತಾ ಅದು ವಿಕಾಸವಾಗ್ತಾ ಹೋಗ್ಬೋದು. ಅದರಲ್ಲಿ ಈ ಸಂಸ್ಥೆ ಬಹುಶಃ ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ಇದೆ. ಬಹುಶಃ ಇದಕ್ಕೆ ಒಂದು ಪ್ರಥಮ ಹೆಜ್ಜೆಯಾಗಿ ಇವತ್ತು ನೀವು ಈ ಒಂದು ಗ್ಯಾಲರಿಯನ್ನು ಮಾಡಿದ್ದು ತುಂಬ ಸಂತೋಷದ ವಿಚಾರ. ಇಲ್ಲಿಗೆ ಬಹುಶಃ ನಾವೆಲ್ಲ ಇನ್ನೊಂದು ಭಾನುವಾರಗಳನ್ನು ಇಲ್ಲಿಗೆ ಕಳಿಲಿಕ್ಕೆ ಬರಬಹುದು ಅನ್ನೋ ಒಂದು ಆಶೆ ಹುಟ್ಟುತ್ತೆ. ಹಾಗೆ ಈ ಎರಡು ಮಾತುಗಳನ್ನು ಹೇಳೋದಕ್ಕೆ ನೀವು ಸಹಿಸಿದ್ದಕ್ಕೆ ನನ್ನನ್ನು ಆತ್ಮೀರೆ, ಬಿಪಿ ವಾಡಿ ಅವರು 1945 ಈ ಸಂಸ್ಥೆಯನ್ನು ಹುಟ್ಟಾಕುವಾಗ ಅವ್ರ ಕಲ್ಪನೆ ಇದ್ದದ್ದು ಅಲ್ಲಿ ಮಲೇಷ್ಯಾದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇತ್ತು. ವಿಜ್ಞಾನಕ್ಕೆ ಒಂದು ರೀತಿಯಾದಂಥ ಮಾದರಿ ಸಂಸ್ಥೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಹಾಗೆಯೇ ಸದರ್ನ್ ಪಾರ್ಟಲ್ಲಿ, ಬಸವನಗುಡಿಲಿ ಮತ್ತು ಇಲ್ಲೆಲ್ಲಾದರೂ ನಾವು ಕಲ್ಚರ್ನ ಮತ್ತು ಆರ್ಟನ್ನ ಬೆಳೆಸ್ಬೇಕು ಅನ್ನುವಂಥ ಉದ್ದೇಶದಿಂದಲೇ ಇಂಡಿಸ್ಟ್ಯೂಟ್ ಆಫ್ ಕಲ್ಚರ್ನ 1945 ಅವರು ಸ್ಥಾಪಿಸಿದರು. ಆಚಾರ್ಯರು ಹೇಳಿದಾಗೆ ಖಂಡಿತ ತಾವು ಬನ್ನಿ ಸರ್, ಭಾನುವಾರ ದಯವಿಟ್ಟು ಬನ್ನಿ. ಹಾಗೆಯೇ ಬಂದಾಗ ನಿಮ್ಮಂಥವ್ರು ಬಂದಾಗ ಮಕ್ಕಳು ಕೂಡ ಜಾಸ್ತಿ ಆಗ್ತಾರೆ. ಹಾಗಾಗಿ ಇದನ್ನು ನಿರಂತರವಾಗಿ ಈ ಸಂಸ್ಥೆಯನ್ನು ಬೆಳೆಸುವಂಥ ಕಾರ್ಯವನ್ನು ಎಲ್ಲರೂ ಮಾಡ ಅನ್ನುವಂಥದ್ದು ಮಾತನ್ನು ಹೇಳಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇದೊಂದು ಮೊಬೈಲ್ ಯಾರೋ ಬಿಟ್ಟಿದ್ದಾರೆ MI ಅಂಥೇಳಿ, ಆಮೇಲೆ ಕಲೆಕ್ಟ್ ಮಾಡ್ಕೊಳ್ಬೋದು. ಯಾರಿದೆಯೋ ನೋಡಿ, ನನ್ನ ಹತ್ತಿರ ಇರುತ್ತೆ. ಆದ್ಮೇಲೆ ಈಗ ನಮ್ಮ ಜೊತೆ ಈಗ ಈ ಆರ್ಟ್ ಗ್ಯಾಲರಿ ಎಲ್ಲ ಆಗುವಾಗ ನಮ್ಮ ಮಹೇಂದ್ರ ಅವರು ಹೇಳಿದಾಗೆ ಅವರ ಅಕಾಡೆಮಿಯ ಸದಸ್ಯರು ಕೂಡ ಇಲ್ಲಿ ಕೈಗೂಡಿ ಜೋಡಿಸಿದರು. ಹಾಗೆ ರಾಘವೇಂದ್ರ ಹೆಗಡೆಯವರು ನಮ್ಮ ಉತ್ಸಾಹಿ ಕಲಾವಿದರು ಮತ್ತು ಯಂಗ್ಸ್ಟರ್, ಅವರು ಈ ಆರ್ಟ್ ಗ್ಯಾಲರಿ ಆಗಲಿಕ್ಕೆ ಪ್ರಯತ್ನದಲ್ಲಿ ನಮ್ಮ ಅರಕಲಿ ವೆಂಕಟೇಶ್ ಅವ್ರ ಜೊತೆ. ಅರಕಲಿ ವೆಂಕಟೇಶ್ ಒಂದ್ಸರಿ ಪ್ರಯತ್ನ ಮಾಡಿದ್ರೆ ಅಥವಾ ಆ ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರೆ 100% ಮಾಡ್ತಾರೆ ಅವರು. ಹಾಗಾಗಿ ಅವ್ರ ಜೊತೆ ಉತ್ಸಾಹಿ ಕಲಾವಿದರಾದಂಥ ರಾಘವೇಂದ್ರ ಹೆಗಡೆಯವರು ಕೂಡ ನಮ್ಮ ಜೊತೆ ಜೋಡಿಸ್ಕೊಂಡು ಇವತ್ತು ಈ ರೀತಿಯಾದಂಥ ಒಂದು ಆರ್ಟ್ ಗ್ಯಾಲರಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಅವ್ರು ನಮ್ಮನ್ನು ಕುರಿತು ಹೇಳಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಜಾಗಕ್ಕೆ ತುಂಬ ಬಾರಿ ಭಾನುವಾರಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಶ್ರೋತೃವಾಗಿ ಪ್ರೇಕ್ಷಕ ಆಗಿ ಬಂದಿದ್ದು ಹೆಚ್ಚು, ಇನ್ನೊಂದಿಷ್ಟು ಬಾರಿ ಇಲ್ಲಿ ಬಂದು ನಿರೂಪಕ ಆಗಿ ಕೆಲಸ ಮಾಡಿದ್ದಿದೆ. ಆಗೆಲ್ಲ ಅಂದ್ಕೊಳ್ಳೋದು ಏನಾಗಿತ್ತು ಅಂದರೆ,
ನಾನೊಬ್ಬ ಚಿತ್ರಕಲಾವಿದಾಗಿ ಕಲಾವಿದರೇ ವೇದಿಕೆಯಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ಸಾಧ್ಯವ ಅಂತ ಎಲ್ರಿಗೂ ನಮ್ಮ ನಮ್ಮ ಬಗ್ಗೆ ಒಂದು ಸಣ್ಣ ಸ್ವಾರ್ಥ ಇರುತ್ತಲ್ವ, ಹಾಗೆ ನಾನು ಕಂಡ ಕನಸು ಇಂದು ಸಾಕಾರ ಆಗಿದೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಗೆ ಅದನ್ನು ಮುಂದೆ ನಿಂತು ಸಾಧ್ಯವಾಗಿಸಿದ ಅರಕ್ಕಲಿ ವೆಂಕಟೇಶ್ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಪರವಾಗಿ ಕಲಾವಿದ ಆಗಿ ಕೂಡ ನಿಮಗೆ ವಿಶೇಷ ಧನ್ಯವಾದವನ್ನು ಹೇಳಬೇಕು. ಕಲಾವಿದರು ಒಟ್ಟು ಸೇರೋದಕ್ಕೆ ಇಲ್ಲಿ ಅದನ್ನು ಯಾಕೆ ಹಾಗನ್ನಿಸ್ತು ಅಂತ ಹೇಳೋದಾದರೆ, ಒಂದು ಕವಿಗೋಷ್ಠಿ ನಡೆಯುತ್ತೆ, ಕವಿಗಳೇ ಸೇರಿಕೊಳ್ತಾರೆ, ಸಣ್ಣ ಕತೆ, ಲಲಿತ ಪ್ರಬಂಧ, ಕಾದಂಬರಿ, ವಿಮರ್ಶೆ, ಅಂಕಣಕಾರರು ಎಲ್ಲರೂ ಅವರೆಲ್ಲ ಬಂದು ಸೇರಿಕೊಂಡಾಗಲೂ ನಾನು ಚಿತ್ರ ಬಿಡಿಸೋರೇ ಒಂದು ಕಡೆ ಯಾಕೆ ಸೇರ್ಕೋಬಾರ್ದು ಅನ್ನೋ ಆಸೆಗೆ ನಿಜವಾಗಿಯೂ ಅವಕಾಶ ಸಿಕ್ಕಿದ್ದು ಇಂಥದ್ದೊಂದು ಸಮಾರಂಭದಲ್ಲಿ ಅಥವಾ ಈ ಉಪಕ್ರಮದಲ್ಲಿ. ಇದು ಆಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಪ್ರಾರಂಭ ಅಷ್ಟೇ ಅಂತ. ನಾನು ವೆಂಕಟೇಶ್ ಅವರಿಗೆ ಅವ್ರು ಇನ್ಯಾವುದೋ ವಿಷಯಕ್ಕೆ ನನ್ನ ಜೊತೆಗಿರಿ ಅಂತ ಕೇಳಿದರು, ಈಗ ಒಂದು 6 ತಿಂಗಳ ಹಿಂದೆ ನೀವು ನಮ್ಮ ಜೊತೆಗಿರಬೇಕು ಅಂತ. ನಾನು ನನ್ನದೇ ಅದು ವೈಯಕ್ತಿಕವಾದ ಕಾರಣದಿಂದ ನೀವು ಹೇಳ್ತಾ ಇರೋ ವಿಷಯದಲ್ಲಿ ನಾನು ಜೊತೆಗಿರೋದಿಲ್ಲ, ಆದರೆ ನೀವು ಕಲಾ ಚಟುವಟಿಕೆ ಮಾಡೋದಾದ್ರೆ ನಾನು ನಿಮ್ಮ ಜೊತೆಗಿರ್ತೀನಿ, ನಾನು 1 ಅಲ್ಲ 5 ವರ್ಷ ಜೊತೆಗಿದ್ದು ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಮಾಡಿದಾಗ ನಾನು ನಿಮ್ಮ ಜೊತೆಗೆ ನಿಲ್ತೀನಿ ಅಂತ ಹೇಳಿದ್ದೆ. ಹಾಗೆ ಇನ್ನು ಮುಂದೆ ಇಲ್ಲಿ ಏನು ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ, ಅದು ಸರ್ಕಾರದ ಕಡೆಯಿಂದ ಇರಬಹುದು, ಅಕಾಡೆಮಿ ಕಡೆಯಿಂದ ಇರಬಹುದು, ಕಲಾ ವಲಯದ ಕಡೆಯಿಂದ ಇರಬಹುದು, ನಮಗೆ ಪರಿಚಿತರಾದ ಕಲಾವಿದರ ಕಡೆಯಿಂದ ಇರಬಹುದು, ಕಲಾ ವಿದ್ಯಾರ್ಥಿಗಳಿಂದ ಇರಬಹುದು. ಇಲ್ಲಿ ನಿರಂತರ ಕಲಾ ಚಟುವಟಿಕೆ ನಡೆಯಲು ಏನೇನು ಸಹಕಾರ ಬೇಕೋ ಅದು ನಮ್ಮಿಂದ ಸಾಧ್ಯವೋ ಆ ಎಲ್ಲ ಮಟ್ಟಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ. ಹಾಗೆ ಆ ಕೆಲಸಗಳನ್ನು ಮಾಡೋಣ. ಈ ಚಟುವಟಿಕೆಗಳಲ್ಲಿ ಗೀತಾಂಜಲಿ ಅವರು ಕೂಡ ನಮ್ಮೊಂದಿಗಿದ್ರು, ಅವರನ್ನ ವಿಶೇಷವಾಗಿ ನೆನಪಿಸ್ಕೊಳ್ಳಬೇಕು. ವೆಂಕಟೇಶ್ ಅವರು ಎಂಥ ವರ್ಕಾಹಾಲಿಕ್ ಅಂದರೆ ಮಧ್ಯರಾತ್ರಿ ಕೂಡ ಯಾರನ್ನೂ ಬೇಕಾದ್ರೆ ಬಿಡೋದಿಲ್ಲ, ಹಾಗೆ ಕೆಲಸ ಮಾಡಿಸೇ ಮಾಡಿಸ್ತಾರೆ. ಸರ್ ಒಂದು ಹೊಸ ಹುಕ್ ಬಂದಿದೆ, ಬಂದು ನೋಡ್ಕೊಂಡು ಹೋಗ್ಬಿಡ್ತೀರಾ ಅಂತ. ಆಲ್ಮೋಸ್ಟ್ ತಾಜ್ ಮಹಲ್ ನೋಡಿದಾಗ ನಾವು ಆ ಪ್ರೀತಿಲಿ ಬರಬೇಕು, ಆ ಹುಕ್ ನೋಡೋದಕ್ಕೆ 5 ಥರ ತರಿಸಿದ್ದೀನಿ ನೀವು ಬರಬೇಕು ಅಂತ, ಈ ಕಡೆ ಇದ್ರೆ ಬಂದು ಹೋಗ್ಬಿಡಿ ಅಂತ. ಬಿಡದೇ ಇಲ್ಲ ಅವರು. ಅದಾದ್ಮೇಲೆ 10 ನಿಮಿಷಕ್ಕೆ 10 ನಿಮಿಷ ಆಗೋಗಿದೆ, ಬರಲೇ ಇಲ್ಲ ನೀವು ಅಂತ ಫೋನ್ ಮಾಡ್ತಾರೆ. ಆದರೆ ಯಾವುದೇ ಒಂದು ಕೆಲಸ ಪರಿಪೂರ್ಣ ಆಗಬೇಕಾದ್ರೆ ಈ ಥರದವ್ರು ನಿಂತು ಮಾಡಿದಾಗಲೇ ಅದು ಆಗೋಕೆ ಸಾಧ್ಯ ಆಗೋದು. ಇವತ್ತು ನಾವೆಲ್ಲ ಮೆಚ್ಕೊಳ್ತಾ ಇರ್ತೀವಿ, ಆದರೆ ಅವರು ಒಂದು ಸಣ್ಣ ಸಣ್ಣ ವಿಷಯನ ಗಮನಿಸಿ ಆ ಕೆಲಸ ಮಾಡಿದ್ದಕ್ಕೆ ಮಾತ್ರ ಇಷ್ಟು ಅದ್ಭುತವಾದ ಕೆಲಸ ಆಗೋಕೆ ಸಾಧ್ಯ ಆಗಿರುತ್ತೆ. ಸುಮ್ಮನೆ ಒಬ್ಬ ಕಾರ್ಪೆಂಟರ್ಗೆ ಪ್ರತಿ 2 ಗಂಟೆಗೆ ಒಂದು ಟೀ ಬೇಕಾಗುತ್ತೆ, ಅವನೇ ಹೋಗ್ಬಿಟ್ರೆ 1/2 ಗಂಟೆ ಕೆಲಸ ಹಾಳು ಮಾಡ್ಕೋತಾರೆ ಅಂದರೆ ಟೀನೇ ತರಿಸಿಟ್ಬಿಡೋದು ಇಲ್ಲಿ, ಆ 1/2 ಗಂಟೆ ಸೇವ್ ಮಾಡ್ಬೋದು ಅಂತ ಸಣ್ಣ ಸಣ್ಣ ಬುದ್ಧಿವಂತಿಕೆ ಅಂತ ಅನಿಸುತ್ತೆ. ಬಟ್ ಆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಆಶಯದಂತೆ ಅವರಿಗೆ ಜವಾಬ್ದಾರಿ ಕೊಟ್ಟು, ಯಾರು ಕಮಿಟಿಲೋ ಟ್ರಸ್ಟಲ್ಲೋ ಇದಿರೋ ಅವರೆಲ್ಲ ಸೇರಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಒಂದು ಅತ್ಯಂತ ಅಪೂರ್ವವಾದ ಗ್ಯಾಲರಿ ನಿರ್ಮಾಣಕ್ಕೆ ಕಾರಣ ಆಗಿದ್ದೀರಿ. ನನಗೆ ಅತ್ಯಂತ ಸಂತೋಷದ ವಿಷಯ ಅಂದರೆ ಆಗಲೇ ಚಂದ್ರನಾಥರು ಮಹೇಂದ್ರ ಅವರು ಇಬ್ಬರು ಹೇಳಿದ್ರು, ಬೆಂಗಳೂರು ಸೌತಲ್ಲಿ ಚಟುವಟಿಕೆ ಕೇಂದ್ರ ಕಲಾವಿದರಿಗಾಗಿ ಒಂದು ಇರಲಿಲ್ಲ, ಹಾಗಾಗಿ ಇದು ಹಿಂದಿನಿಂದ ನಡೆದು ಬಂದಿತ್ತು, ಇಂದೊಂದು ಬೆಳಕು ಕಂಡಿತು, ಮುಂದೆ ಅದು ದಿವ್ಯ ಪ್ರಭೆಯಾಗಿ ಬೆಳೆಯುವಂಥ ಅವಕಾಶ ಈ ಕಾರ್ಯಕ್ರಮ ಈ ಜಾಗಕ್ಕೆ ಇದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈ ಕಾರ್ಯಕ್ರಮದ ಹಿಂದೆ ಪ್ರತ್ಯಕ್ಷ ಪರೋಕ್ಷವಾಗಿ ಕೆಲಸ ಮಾಡಿದ ಎಲ್ರಿಗೂ ಇದರಲ್ಲಿ ಅವಕಾಶ ನನಗೂ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ವಂದನೆಗಳನ್ನು, ಕೃತಜ್ಞತೆಯನ್ನು, ಧನ್ಯವಾದವನ್ನು ಹೇಳ್ತಾ ಚಂದ್ರನಾಥರಂಥವರು ಬಂದು ಆಶೀರ್ವಾದ ಮಾಡಿದ ಮೇಲೆ ಇದನ್ನು ಆಚಂದ್ರಾರ್ಹಕವಾಗಿ ಹೀಗೆ ಮುಂದುವರಿಯಲಿ ಅನ್ನೋ ಅಪೇಕ್ಷೆನೂ ಬಯಸ್ತೀನಿ. ಮತ್ತು ನಾನು ಇಲ್ಲೇ ಒಂದು ಡಿಸ್ಕ್ಲೇಮರು ಅಥವಾ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಹಾಕ್ಕೊಂಡ್ಬಿಡ್ತೀನಿ, ಚಂದ್ರನಾಥರ ಹತ್ರ ನಾವು ಮುಂದಿನ 1 ವರ್ಷಗಳು ಪ್ರತಿ ವಾರ ಚೇಂಜ್ ಮಾಡಬಹುದಾದಷ್ಟು ಕಲಾಕೃತಿಗಳಿದೆ. ಆದರೆ ಒಂದಿಷ್ಟನ್ನು ನಾವು ನೀವು ಉಪಕಾರ ಮಾಡಿದ್ರೆ ನಿಮ್ಮ ಒಂದು ಬಾರಿ ಒಂದು ಇಲ್ಲಿಸ್ಟ್ರೇಷನ್ ಒಂದು ಬಾರಿ ಡ್ರಾಯಿಂಗ್ಸ್ ಎಲ್ಲ ಎಕ್ಸಿಬಿಷನ್ ಮಾಡೋದಕ್ಕೆ ನಾವೇ ಆ ಜವಾಬ್ದಾರಿ ತಗೋತೀವಿ. ನೀವು ಅದನ್ನು ನಮಗೆ ಕೊಡೋ ಕೃಪೆ ಮಾಡಿದ್ರೆ ಜನ ಎಲ್ಲ ನೋಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಅದನ್ನು ಡಿಸ್ಪ್ಲೇ ಮಾಡೋದಕ್ಕೆ ಆ ಜವಾಬ್ದಾರಿ ಎಲ್ಲ ನಾವು ತಗೋತೀವಿ. ಈ ವಯಸ್ಸಲ್ಲಿ ನಿಮಗೆ ತೊಂದರೆ ಕೊಡಲ್ಲ, ನೀವು ಕೊಡೋ ಅಂತ ಮನಸ್ಸು ಮಾಡಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳನ್ನು ಹೇಳ್ತೀನಿ. ಉತ್ಸಾಹಿ ಕಲಾವಿದರು ರಾಘವೇಂದ್ರ ಹೆಗ್ಡೆಯವರು ವೇದಿಕೆಯಲ್ಲಿ ಎಲ್ಲರೂ ಕಲಾವಿದನ್ನೇ ಕಾಣಬೇಕು ಅನ್ನುವಂಥ ಒಂದು ಆಸೆ ಇವತ್ತು ಈಡೇರಿದೆ ಅಂತ ಅನಿಸುತ್ತೆ ಅವರಿಗೆ. ಆಮೇಲೆ ಚಂದ್ರನಾಥ್ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ, ನೀವು ಕೊಡಬೇಕು ಅಂತೇಳಿ ಅವ್ರು ಕೊಡ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಅವರಿಗೆ ರಾಘವೇಂದ್ರ ಹೆಗ್ಡೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇವತ್ತು ಅಭಿನಂದನೆಯನ್ನು ಸ್ವೀಕರಿಸಿದಂಥ ಪ್ರಸಾದ್ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ.
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನಿವತ್ತು ನಮಗೆ ಗೌರವ ಕೊಟ್ಟಿದ್ದ ಇಂಡಿಯನ್ಸ್ ಆಫ್ ಮ್ಯಾನೇಜ್ಮೆಂಟು ಮತ್ತು ಜೊತೆಗೆ ಸೆಕ್ರೆಟ್ರಿ ನಮ್ಮ ಸಂಜಯ್ ಚಪ್ಪೋರ್ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಈ ಸಂಸ್ಥೆ ಇನ್ನೂ ಇದೇ ಥರ ಮುಂದೆ ಬರಲಿ, ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ನಮಸ್ಕಾರ. ಮತ್ತೊಬ್ಬ ಕಲಾವಿದರಾದ ಸಂಜಯ್ ಚಪೋಲ್ಕರ್ ಅವರನ್ನು ಮಾತಾಡಿ. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ ಈ ಸನ್ಮಾನಕ್ಕಾಗಿ. ಅದರಲ್ಲೂ ಕರ್ನಾಟಕದಲ್ಲಿ ಕಲೆಯ ಒಂದು ಅತ್ಯುತ್ತಮ ಸಂಸ್ಥೆಯಾದ ಲಲಿತ ಕಲಾ ಅಕಾಡೆಮಿಯಿಂದ ಹಾಗೂ ನನ್ನ ನೆಚ್ಚಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಿಂದ ಈ ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಈ ಸಮಯದಲ್ಲಿ ನಾವು ನಮ್ಮ ನೆಚ್ಚಿನ ಗುರುಗಳಾದ ಶ್ರೀ ಎಂ ಕೆ ಸುಂಕದ್ ಅವ್ರನ್ನ ತುಂಬ ನೆನೆಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಅವರಿಂದಲೇ ಎಷ್ಟು ನಾವು ಮುಂದೆ ಬಂದಿದ್ದು, ಅವರು ನಮಗೆ ಏನೇನೋ ಅವ್ರನ್ನ ಹೇಳಿಕೊಟ್ಟಿದ್ದಾರೆ, ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಯಾವ ಥರ ಸರಳವಾಗಿದ್ದರು ಅದೇ ಥರನ ನಡ್ಸ್ಕೊಂಡು ಹೋಗೋಣ ಅಂತ ಪ್ರಯತ್ನವನ್ನು ಕೂಡ ನಾನು ಪ್ರೊಸೆಸರ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ನನಗೆ. ಅವರಿಂದಲೇ ನಾವು ಇಷ್ಟೆಲ್ಲ ಮುಂದೆ ವರ್ಸಾಗ ಸಾಧ್ಯ ಆಯಿತು. ಆಮೇಲೆ ನಮ್ಗೆ ಈ ಗ್ಯಾಲರಿ ಮಾಡಬೇಕಂತ ಆಸೆ ನನಗೂ ತುಂಬ ವರ್ಷಗಳಿಂದ ಇತ್ತಿಲ್ಲೇ. ಯಾಕಂದರೆ ಸೌತ್ ಬೆಂಗಳೂರಲ್ಲಿ ಒಂದು ಗ್ಯಾಲರಿ ಇರಲಿಲ್ಲ. ಸೊ ನಮ್ಮಲ್ಲಿ ಬೇಕಾದಷ್ಟು ಪಾರ್ಕಿಂಗ್ ಇದೆ, ಒಳ್ಳೆ ಜಾಗ ಇದೆ, ಹೆರಿಟೇಜ್ ಬಿಲ್ಡಿಂಗ್ ಇದೆ, ಇದನ್ನು ಒಂದು ಉಪಯೋಗಪಡಿಸ್ಕೊಂಡು ಈ ಗ್ಯಾಲರಿ ಮಾಡಬೇಕಂತ ಮುಂಚೆಯಿಂದ ಹೇಳ್ತಾನೂ ಇದ್ದೆ. ಸಾರಿಗೆ ವೆಂಕಟೇಶ್ ಪ್ರಸಾದ್ ಸರ್ ಬಂದಾಗಿಂದ ಅವ್ರಿಗೂ ಹೇಳ್ತಾ ಇದ್ವಿ. ಸೊ ಅವರು ಮನಸ್ಸು ಮಾಡಿದರು, ಅವರು ತುಂಬ ಸ್ಟಡಿ ಎಲ್ಲ ಮಾಡಿ ತುಂಬ ಒಳ್ಳೆಯದಾಗಿ ಮಾಡಿದಾಗ ಅದನ್ನ, ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೂ ನಿಮ್ಮ ಎಲ್ಲರಿಗೂ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ನಮ್ಮ ನೆಚ್ಚಿನ ಕಲಾವಿದರಾದ ಶ್ರೀ ಜಗನ್ನಾಥ್ ಆಚಾರ್ಯವ್ರ ಹತ್ರ ಒಂದು ಸನ್ಮಾನ ಮಾಡಿಸಿದ್ದಕ್ಕೆ ಮಾಡಿಸ್ಕೊಂಡಿದ್ದಕ್ಕಾಗಿ ಹಾಗೂ ಮಹೇಂದ್ರ ಸರ್ ಇದ್ದಾರೆ ಅವರೆಲ್ಲ ನನಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು ಸಂಜಯ್ ಮತ್ತು ಪ್ರಸಾದ್ ಅವರಿಗೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ವಿಜಯ್ ಪ್ರಸಾದ್ ಅವರು ಎರಡು ಮಾತನಾಡ್ತಾರೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಮಹೇಂದರ್ ಅವರೇ, ಈ ದಿನದ ಕಾರ್ಯಕ್ರಮದ ಇನ್ವೈಟಿಂಗ್ ಗೆಸ್ಟ್ಗಳಾದ ಶ್ರೀ ಚಂದ್ರನಾಥ್ ಆಚಾರ್ಯ ಅವರೇ, ರೇಖಾ ಹೆಬ್ಬಾರ್ ಅವರೇ, ಶ್ರೀ ರಾಘವೇಂದ್ರ ಹೆಗಡೆ ಅವರೇ, ನಮ್ಮೆಲ್ಲರ ನೆಚ್ಚಿನ ಡ್ರಾಯಿಂಗ್ ಟೀಚರ್ಸ್ ಆದ ಶ್ರೀ ಟಿ ಕೆ ಎನ್ ಪ್ರಸಾದ್ ಮತ್ತು ಸಂಜಯ್ ಚಪೋಲ್ಕರ್ ಅವರೇ, ಇಲ್ಲಿ ಇವಾಗ ನೆರೆದಂಥ ಎಲ್ಲ ಗಣ್ಯರು ಎಷ್ಟು ಪ್ರಶಂಸನೆ ಮಾಡಿದ್ದಾರೆ ನಮ್ಮ ಒಂದು ಸಂಸ್ಥೆ ಬಗ್ಗೆ, ಮತ್ತು ಇನ್ನು ಮುಂದೆ ನಾವೇನೇನು ಹಮ್ಮಿಕೋಬೋದು, ಯಾವ ಯಾವ ಕಾರ್ಯಕ್ರಮ ಮಾಡಬಹುದು, ಬಹಳ ಸಂತೋಷವಾಗುತ್ತೆ. ನಾನೇನೋ ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಮಾತೇ ಬರ್ತಾ ಇಲ್ಲ, ಅಷ್ಟು ಸಂತೋಷವಾಗ್ತಾ ಇದೆ. ಇದು ಒಂದು ಬಹಳ ಸಂತೋಷಕರವಾದ ಸಂದರ್ಭ. ಈಗಾಗಲೇ ಕೆಲವು ಗಣ್ಯ ವ್ಯಕ್ತಿಗಳು ಹೇಳಿದ ಹಾಗೆ ಶ್ರೀ ಅರ್ಕಲಿ ವೆಂಕಟೇಶ್ ನಮ್ಮ ಕಾರ್ಯದರ್ಶಿಗಳು ಬಹಳ ಉತ್ಸಾಹಿತರಾಗಿ ಯಾವುದೇ ಒಂದು ಕಾರ್ಯಕ್ರಮ ನಿಶ್ಚಯ ಮಾಡಿದ್ರು ಅದನ್ನು ಸಂಪೂರ್ಣಗೊಳಿಸೋದರಲ್ಲಿ ಪ್ರವೀಣರು. ಅವರು ನಮ್ಮ ಜೊತೆ ಕಾರ್ಯದರ್ಶಿಗಳಾಗಿ ನಮ್ಮ ಸಂಸ್ಥೆಯಲ್ಲಿರೋದು ನಮ್ಮೆಲ್ಲರಿಗೂ ಒಂದು ಬಹಳ ಬಹಳ ಸಂತೋಷಕರವಾದ ವಿಷಯ. ಶ್ರೀ ಮಹೇಂದರ್ ಅವರು ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಯಾವುದೇ ರೀತಿಯ ಸಹಾಯ ಬೇಕಾದರೂ ಅವರ ಕಡೆಯಿಂದ, ಅಕಾಡೆಮಿ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಕೊಡುವ ಆಶ್ವಾಸನೆ ತಿಳಿದು ಬಹಳ ಸಂತೋಷ. ನಾವೆಲ್ಲರೂ ಧನ್ಯರು. ಶ್ರೀ ಚಂದ್ರಕಾಂತ್ ಅವರು ಹೇಳಿದಾಗೆ ಈ ಪುಸ್ತಕ ಪರಿಚಯ, ಈ ಒಂದು ಕಾರ್ಯಕ್ರಮ ಆಲ್ರೆಡಿ ನಾವು ಪ್ಲಾನ್ ಮಾಡಿದ್ದೇವೆ ನಮ್ಮ ಕಾರ್ಯದರ್ಶಿಗಳು. ಬುಕ್ ರಿವ್ಯೂ ಥ್ರೂ ಲೈವ್ ವಿಡಿಯೋ ವೀಕ್ಲಿ ಅಥವಾ ಮಂತ್ಲಿ ಫ್ರೀಕ್ವೆನ್ಸಿನಲ್ಲಿ ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಪುಸ್ತಕ ಪರಿಚಯ ಥ್ರೂ ಅನಿಮೇಷನ್ ಅದರ್ ಥಿಂಗ್ಸು. ಸೊ ಅವರು ಅದೇ ಈ ಸಂದರ್ಭದಲ್ಲಿ ಅದನ್ನು ನಾನು ಘೋಷಣೆ ಮಾಡೋದಕ್ಕೆ ಸಂತೋಷ ಪಡ್ತೇನೆ. ಮತ್ತು ಇಲ್ಲಿ ಈ ಹೊಸ ಆಡಳಿತ ಮಂಡಳಿ ಬಂದ ನಂತರ ಸಾಕಷ್ಟು ಪರಿಶ್ರಮ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ಗ್ಯಾಲರಿ ವಿಷಯ ಇರ್ಬೋದು,
ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು ಅದೆಲ್ಲರ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಸಾಕಷ್ಟು ಮೀಟಿಂಗ್ಸ್ನಲ್ಲಿ ಡಿಸ್ಕಸ್ ಮಾಡಿ ಒಂದು ಬ್ಯಾಂಗ್ಳೂರ್ ಸೌತ್ನಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಸೆಂಟರ್ ಆಗೋ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಟ್ ವಿಲ್ ಬಿ ವೆರಿ ಫೇಮಸ್ ಇನ್ ಫ್ಯೂಚರ್ ಇನ್ ದ ಬ್ಯಾಂಗ್ಳೂರ್ ಸೌತ್ ಇಂಡಿಯನ್ ಶೋ ಆಫ್ ವರ್ಲ್ಡ್ ಕಲ್ಚರ್. ಈ ಎಲ್ಲ ಕಾರ್ಯಕ್ರಮದ ರೂಪಾಂತರದಲ್ಲಿ ನಮ್ಮ ಸಂಸ್ಥೆ ಹೆಸರು ಕೂಡ ಜಾಸ್ತಿ ಆಗುತ್ತೆ, ನಮಗೂ ಬಹಳ ಉತ್ಸಾಹ ಆಗುತ್ತೆ ಇದೇ ರೀತಿ ಹಲವಾರು ಕಾರ್ಯಕ್ರಮನ ಹೊಂಬಿಸ್ಕೊಳ್ಳೋದಕ್ಕೆ. ಈಗಾಗಲೇ ನಾವು ಕೇಳಿಸ್ಕೊಂಡ ಹಾಗೆ ವೀಕ್ಲಿ ಪ್ರೋಗ್ರಾಮ್ಸ್ ಮಂತ್ಲಿ ಪ್ರೋಗ್ರಾಮ್ಸಲ್ಲಿ ಆಲ್ರೆಡಿ ಮಾತುಕತೆ ಆಗ್ತಾ ಇರೋದ್ರಿಂದ ಇದೆಲ್ಲ ಒಂದು ಸಂತೋಷಕರವಾದ ಸುದ್ದಿ. ನಾವೆಲ್ಲರಿಗೂ ಎಲ್ಲರಿಗೂ ಚಿರಋಣಿಗಳು. ಒನ್ಸ್ ಅಗೇನ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಅವರ್ ಸೆಕ್ರೆಟರಿ ಲೈಕ್ ರಾಘವೇಂದ್ರ ಹೆಗಡೆ ಹೇಳಿದಾಗೆ ಅವರು ನೆನೆಸ್ಕೊಂಡ್ರೆ ಬಿಡಲ್ಲ, ನಾ ಅಧ್ಯಕ್ಷರಾದ್ರಾದ್ರೂ ಯಾರಾದರೂ ಬಿಡಲ್ಲ, ಅವರು ಎಲ್ಲರನ್ನೂ ಮಾತಾಡಿಸ್ತಾರೆ, ಕರೀತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ಲಸ್ ನಾವು ಕೂಡ ಅವರ ಒಂದು ಎಬಿಲಿಟಿ ನೋಡಿ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀವಿ. ಬೇರೆ ಮಂಡಳಿ ಥರ ಡಿಸ್ಕಷನ್ ಮಾಡಬೇಕು ಆಮೇಲೆ ಅವ್ರಿಗೆ ಪವರ್ ಕೊಡಬೇಕಿಲ್ಲ, ಅವ್ರಿಗೆ ಫ್ರೀ ಹ್ಯಾಂಡ್ ನೀವು ಮಾಡಿ ಅಪ್ಪ, ಉತ್ಸಾಹಿತರಾಗಿದ್ದೀರ, ಚೆನ್ನಾಗಿ ಮಾಡ್ತೀರ, ಮಾಡಿ. ಸೊ ಐ ಒನ್ಸ್ ಅಗೇನ್ ಆಲ್ ದ ಆಡಿಯನ್ಸ್ ಹೂ ಆರ್ ಎ ಗ್ಯಾದರ್ಡ್ ಯಾರ್ ಆನ್ ದಿಸ್ ರಿಮಾರ್ಕಬಲ್ ಇವೆಂಟ್, ಥ್ಯಾಂಕ್ ಯು ವೆರಿ ಮಚ್. ಆದ್ಮೇಲೆ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮತ್ತು ನಮಗೆಲ್ರಿಗೂ ಉತ್ತೇಜನಕಾರಿಯಾದಂಥ ಮಾತುಗಳನ್ನು ಆಡಿದಂಥ ಶ್ರೀಯುತ ಮಹೇಂದ್ರ ಅವರು, ಅಧ್ಯಕ್ಷರು ಲಲಿತ ಅಕಾಡೆಮಿ ಅವರಿಗೆ ಸಂಸ್ಥೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಕಲಾವಿದರಾದಂಥ ಚಂದ್ರನಾಥ್ ಆಚಾರ್ಯ ಅವರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ತಮ್ಮ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಇನ್ಸ್ಟಿಟ್ಯೂಟ್ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀಮತಿ ರೇಖಾರಾಮ್ ಹೆಬ್ಬಾರ್ ಅವರು, ಅವ್ರ ತಂದೆ ಥರನೇ ಅವರು ಕೂಡ ಪ್ರಖ್ಯಾತ ಕಲಾವಿದರು. ಅವರ ಉಪಸ್ಥಿತಿಯೇ ನಮ್ಗೆ ಒಂದು ರೀತಿಯಾದಂಥ ಉತ್ತೇಜನ ಕೊಡುವಂಥದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಪ್ರೋತ್ಸಾಹಕಾರಿಕವಾಗಿ ಅವರು ನಮ್ಮ ಜೊತೆ ಎರಡು ಮಾತನ್ನು ಹಂಚ್ಕೊಂಡಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಿರಿಯ ಕಲಾವಿದರು ಮತ್ತು ಉತ್ಸಾಹಿ ಕಲಾವಿದರಾದಂಥ ರಾಘವೇಂದ್ರ ರೆಡ್ಡಿಯವರು ಮತ್ತು ಅವರಿಗೆ ನಮ್ಮವರೇ ಆಗಿಬಿಟ್ಟಿದ್ದಾರೆ, ಹಾಗಾಗಿ ನಮ್ಮವರೇ ಆಗಿದ್ದಾರೆ ಅಂತ ಯಾಕೆ ಹೇಳ್ಬಿಟ್ಟಿದ್ದೀನಿ ಅಂದರೆ ನಮ್ಮ ಜೊತೆ ಇರದೇ ಇದ್ದರೆ ಮತ್ತೆ ಅವ್ರು ಮುಂದೆ ಒಪ್ಪಿಸ್ತಾರೆ ಅಂಥೇಳಿ ನಮ್ಮ ಜೊತೆಲೇ ಇರ್ತಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರೇ ಆಗಿದ್ದಾರೆ, ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಂಜಯ್ ಚಪ್ಪುಲಕರ್ರು ನಾನು ಮುಂದಗಡೆ ನಿಂತಾಗ ಅದು ಕಾರ್ಯಕ್ರಮ ಆಗೋಕ್ಕೆ ಮುಂಚೆ ಅವ್ರು ಹೇಳ್ತಾ ಇದ್ರು, ಸರ್ ನನಗೆ ಸುಂಕದ್ದವರು ಇಲ್ಲೆಲ್ಲೋ ಬಂದು ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹಾಗೆ ಅಂತ ಹೇಳಿದ್ರು. ಖಂಡಿತ, ಯಾಕೆಂತ ಹೇಳಿದ್ರೆ ಕಲಾವಿದರು ಮತ್ತು ಸಂಗೀತಕಾರರು ಯಾರಾದರೂ ಹಾಕ್ಕೊಳ್ಳಿ, ಅವ್ರಿಗೆ ಒಂದು ರೀತಿಯಾದಂಥ ಒಳಗಡೆ ಏನೋ ಭಾವನೆಗಳು ಉತ್ಪಾದನೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಉತ್ಪಾದನೆ ಆಗುತ್ತೆ, ಅಭಿವ್ಯಕ್ತಗೊಳಿಸ್ಬೇಕಲ್ಲ, ಆ ಅಭಿವ್ಯಕ್ತಗೊಳಿಸ್ಕೊಳ್ಳೋಕ್ಕೆ ಸಂಗೀತಕಾರರಾದರೆ ಹಾಡಬೇಕಾಗತ್ತೆ. ಚಿತ್ರಕಲಾವಿದ ಎಲ್ಲೊಂದರಲ್ಲಿ ಅವ್ರ ಚಿತ್ರವನ್ನು ಬಿಡಿಸ್ಕೊಳ್ಬೋದು, ಅಥವಾ ಯಾವುದೇ ಕಲಾವಿದ ಆಗ್ಬೋದು, ಅವರ ಅಭಿವ್ಯಕ್ತತೆಯನ್ನು ಬೇಗ ತೋರಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇಂಥ ಎಲ್ಲ ಕಲಾವಿದರು ಈ ದಿನ ಒಂದೇ ವೇದಿಕೆಯಲ್ಲಿ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರಿಗೆ ಸಂಜಯ್ ಚಪ್ಪುಲ್ಕರ್ ಮತ್ತು ಪ್ರಸಾದ್ ಅವರಿಗೆ ಮತ್ತೊಮ್ಮೆ ನೀವು ದೀರ್ಘವಾಗಿ ಈ ಸಂಸ್ಥೆಗಳಿಗೆ ಒಡನಾಡಿಗಳಾಗಿ ಕಲಾವಿದರನ್ನ ತಯಾರು ಮಾಡಲಿಕ್ಕೆ ಒಂದು ವೇದಿಕೆ ಆಗಿ ಅಂಥೇಳಿ ನಾನು ಮತ್ತೊಮ್ಮೆ ಅವರಿಬ್ಬರನ್ನು ಪ್ರಾರ್ಥನೆ ಮಾಡಿ ನಮ್ಮ ಅಭಿನಂದನೆಗಳು ಸ್ವೀಕರಿಸಿದ್ದಕ್ಕೋಸ್ಕರ ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಈ ಕಾರ್ಯಕ್ರಮ 3 ದಿವಸಗಳ ಕಾಲ ನಿರಂತರವಾಗಿ ನಡೆಯೋದಿದೆ. 3ನೇ ದಿವಸ ಸಾಯಂಕಾಲ 6 ಗಂಟೆಗೆ ಸಮಾರೋಪ ಆಗುವುದಿದೆ. ಶ್ರೀಮತಿ ಶ್ಯಾಮಲಾ ರಮಾನಂದ್ ಅವರು ಆಕಾಂಕ್ಷಾ ಆರ್ಟ್ ಗ್ರೂಪ್ನವರು ಈ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಾನು ಸಂಸ್ಥೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಾವೆಲ್ಲರೂ ಕೂಡ ಶುಕ್ರವಾರ ಆದರೂ ಕೂಡ ಬಿಡುವಿನ ವೇಳೆ ಮಾಡಿಕೊಂಡು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಜಕ್ಕೂ ನೀವೆಲ್ಲರೂ ಕೂಡ ಕಲಾಪ್ರೇಮಿಗಳು, ಹಾಗಾಗಿ ಕಲಾ ಪ್ರೇಮ ಇರುವಂಥವರು ಯಾವುದೇ ಒತ್ತಾದರೂ ಕರೆದ್ರೂ ಕೂಡ ಬರ್ತೀರಿ. ಹಾಗಾಗಿ ತಾವೆಲ್ಲರೂ ಇವತ್ತು ಉಪಸ್ಥಿತರಿದ್ದೀರಿ. ತಮಗೆಲ್ಲರೂ ಕೂಡ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ತಮಗೆ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ನಂತರ ಎಲ್ರಿಗೂ ಸಹಭೋಜನವನ್ನು ಏರ್ಪಡಿಸಿದೆ, ದಯವಿಟ್ಟು ಎಲ್ಲರೂ ಕೂಡ ಭೋಜನ ಮಾಡಿಕೊಂಡು ತೆರಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.